ನಮಸ್ತೆ ಅಮ್ಮ ಎಲ್ಲರಿಗೂ. ಎಲ್ರು ನಮಸ್ತೆ. ನಿಮ್ ನಿಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಏನೋ ನೋಡ್ಕೊಳ್ಳಿ ಒಂದ್ಸಲ. ಎಲ್ರು ಇದ್ದೀರಾ? ಶೋಭಾ, ಜ್ಯೋತಿ, ಎಸ್ ಮೇಡಮ್ ಬಂದಿದೀವಿ. ವರಲಕ್ಷ್ಮಿ, ವರಲಕ್ಷ್ಮಿ ಬಂದಿದೀವಿ. ಜ್ಯೋತಿನೂ ಬಂದಿದ್ದಾರೆ. ಒಂದ್ಸಲ ಎಲ್ಲಾರು ಹಾಯ್ ಅಂತ ಹೇಳ್ರಿ. ನಮಸ್ಕಾರ ಎಲ್ರಿಗೂ. ಹೊಸದಾಗಿ ಜಾಯಿನ್ ಆಗಿದ್ದವ್ರು ಕೂಡ ಬಂದಿದ್ದಾರೆ. ಗಗನಾನ, ಗಗನದೀಪ. ಗಗನ್ ಮಾತಾಡ್ಸಿರಿ. ನಮಸ್ತೆ. ಎಲ್ಲಿ ಏನ್ ಕಲಿತಾ ಇದ್ದೀರಾ ಗಗನ್? ಮೇಡಮ್, ನಾನು ಇವಾಗ ಅದೇ ಸ್ಟಾರ್ಟಿಂಗ್ ಕಲಿಬೇಕು ಅಂತ ಅನ್ಬಿಟ್ಟು ಬಂದಿದ್ದೀನಿ. ಯಾವಾಗ ಜಾಯಿನ್ ಆಗಿದ್ರಿ ಮೇಡಮ್ ನೀವು? ನಾನ್ ಇವಾಗ ಮೇಡಮ್ ಹೊಸದಾಗಿ ಜಾಯಿನ್ ಆಗಿರೋದು. ಅಂದ್ರೆ ಇವಾಗ ಜಸ್ಟ್ ನೌ? ಹೌದು ಮೇಡಮ್. ಅಂದ್ರೆ ಒಂದ್ 10 ನಿಮಿಷದ ಕೆಳಗಡೆ? ಹೌದು ಮೇಡಮ್. ನೀವೇನಾ? ಓಕೆ. ನಿಮ್ ಹೆಸರು ಏನೋ ಇದೆಲ್ಲ, ಚೈತ್ರಾಲಿ? ಇಲ್ಲ ಇಲ್ಲ, ಶೋಭಾ ಅಂದ್ಬಿಟ್ಟು ನನ್ನ ಹೆಸರು. ಶೋಭಾನಾ? ಓಕೆ 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 ಮ್ಯಾಮ್. ಓಕೆ, ಎಲ್ರು ಕೇಳಿದಾರೆ, ಅದಕ್ಕೆ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀನಿ ನಾನು. ಯಾಕಂದ್ರೆ ನಾನ್ ಮಿಸ್ ಮಾಡ್ಕೊಂಡ್ ಬಿಟ್ಟೆ ಅಂತ ಹೇಳ್ತಾ ಇದಾರೆ, ಅದಕ್ಕಾಗಿ. ಇನ್ನ ಸವಿತಾ ಅವ್ರು ಕೂಡ ಬಂದಿಲ್ಲ ಅನ್ಕೊಂತೀನಿ. ಸವಿತಾ ನಮಗ್ ಕಾಲ್ ಮಾಡಿದ್ರು ಮೇಡಮ್, ಅದೇನೋ ಕೂಡ ಕಾಲ್ ಮಾಡಿದ್ರು. ಹೀಗೆ ಮಾಡ್ದೆ ನಾನ್ ಕೂಡ, ಬರ್ತೀನಿ ಅಂತ ಹೇಳಿದ್ರು. ಈಗಲೇ ಸಂಡೇ ಸ್ಪೆಷಲ್ ಕ್ಲಾಸ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಎಲ್ರಿಗೂ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸಂಡೇ ಸಂಡೇ ಹೆಂಗ್ ನಡೀತಾ ಇದೆ ನಿಮ್ದು? ಸೂಪರ್ ಮೇಡಮ್, ಸೂಪರ್. ಓಕೆ ಮೇಡಮ್. ಮೇಡಮ್ ಹೇಳಿ, ಆಡ್ ಯುವರ್ ಲಂಚ್. ಹೇಳಿ ಮಾ. ಡಿಡ್ ಯು ಆಡ್ ಯುವರ್ ಲಂಚ್? ಐ ಹ್ಯಾಡ್ ಮಾ. ನೋಡಿ, ಚೇಂಜ್ ಆಗ್ಬಿಟ್ಟಿದ್ದಾರೆ ಮೈ ಮೀಲ್ಸ್. ವರಲಕ್ಷ್ಮಿ ಡಿನ್ನರ್ ಡಿನ್ನರ್ ಅವರು ಹೇಳಿದ್ರು ನಾನು ಇಂಗ್ಲಿಷ್ ಅಲ್ಲಿ ಮಾತಾಡಿಸ್ತೀನಿ ಮುಂದಿನ ವಾರ ಮೇಡಮ್ಗೆ ಅಂತ. ವೆರಿ ಗುಡ್, ಹ್ಯಾಡ್ ಯುವರ್ ಮೀಲ್ಸ್ ಅಂತಾನು ಹೇಳ್ಬಹುದು, ಹ್ಯಾಡ್ ಯುವರ್ ಡಿನ್ನರ್ ಅಂತಾನು ಹೇಳ್ಬಹುದು. ಲಂಚ್ ಅಲ್ವಾ, ಸಂಡೇ ಅಲ್ವಾ, ಲಂಚ್ ಹೇಳ್ಬಹುದು, ನೋ ಪ್ರಾಬ್ಲಮ್. ಸಂಡೇ ಸ್ಪೆಷಲ್ ಅಲ್ವಾ ಇವತ್ತು? ಡಿನ್ನರ್ ಅಂದ್ರೆ ಏನು, ಲಂಚ್ ಅಂದ್ರೇನು, ಮೀಲ್ಸ್ ಅಂದ್ರೆ ಏನು ಅಂತ ಗೊತ್ತಾಗಿದೆ ಅನ್ಕೊಳ್ತಾ ಇದೀನಿ. ಸ್ವಲ್ಪ ಸ್ವಲ್ಪ ಮಾತಾಡ್ಕೊತಿರ್ತೀರಿ ಮೆಸೇಜ್ ಅದೆಲ್ಲ? ಅಂದ್ರೆ ಎಲ್ರನ್ನು ಮಾತಾಡಿಸ್ತಾಳೆ ನನ್ ಮಗಳು ಇಂಗ್ಲಿಷ್ ಅಲ್ಲಿ, ಸ್ವಲ್ಪ ಸ್ವಲ್ಪ ಗೊತ್ತಿರೋದು ಮಾತಾಡ್ತಾ ಇದೀವಿ ಮೇಡಮ್. ಓಕೆ ಓಕೆ, ಕಂಟಿನ್ಯೂ ಮಾಡ್ಬೇಕು ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಗೆ ಮೇಡಮ್ ಹೇಳ್ಬೇಕು ನೀವು ನಮ್ಗೆ ಅಂತ. ಶಾರದಾ ಮೇಡಮ್ ಅವರು ಮೈಕ್ ಆನ್ ಆಯ್ತು, ಮಾತಾಡಿ. ಮೈಕ್ ಆನ್ ಮಾಡ್ಕೊಳ್ಳಿ ಮೇಡಮ್, ಮೈಕ್ ಸಿಂಬಲ್ ಕ್ಲಿಕ್ ಮಾಡಿ. ಕೆಳಗಡೆ ಮೈಕ್ ಸಿಂಬಲ್ ಇರುತ್ತೆ, ಅದ್ರ ಮೇಲೆ ಕ್ಯಾನ್ಸಲೇಷನ್ ಇರುತ್ತೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರಿ. ನಮಸ್ಕಾರ ಮೇಡಮ್. ನಮಸ್ಕಾರ ಅಮ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಹೋದಾರ ಇರ್ಲಿಲ್ಲ ಕ್ಲಾಸ. ಹೌದೌದು, ಇನ್ನ ಇದೇ ಮಾತ್ ಇರ್ತಾವಲ್ವಾ ಅಂತ ಸುಮ್ನೆ ಅದೇ. ನಾನು ಒಂದ್ ಸ್ವಲ್ಪ ಗ್ಯಾಪ್ ತಗೊಂಡ್ರೆ ಮಧ್ಯದಲ್ಲಿ ಚೆನ್ನಾಗಿರುತ್ತೆ. ಇವಾಗ 4 ಲೆಟರ್ಸ್ ಬಂದಿದ್ದೇನೆ. ಹೌದಾ, ವೆರಿ ಗುಡ್, ಬೇಗ ಬಂದಿದ್ದೀರಿ. ಎಷ್ಟು ಬೇಗ ಬಂದಿದ್ದೀರಾ? ಮಾಡ್ತಾ ಇದ್ದೀನಿ ಮನೆಗೆ, ಮಮ್ಮಗ ಇದಾನೆ, ಹೇಳ್ಕೊಡ್ತಾ ಇದ್ದಾನೆ ಅವ್ನು ಸ್ವಲ್ಪ. ಓಕೆ ಓಕೆ. ಮುಗಿಸ್ಬಿಟ್ರಮ್ಮ ಶಾರದಮ್ಮ, 3 ವರ್ಡ್ ಮುಗಿಸಿ 4 ವರ್ಡ್ ಬಂದ್ರ? ಮುಗ್ದಿ ಅಮ್ಮ, 4 ವರ್ಡ್ ಇದ್ದೇನೆ ಈಗ, ಎಲ್ಲಕ್ಕಿದ್ದೀನಿ. ತುಂಬಾ ಫಾಸ್ಟ್ ಇದೀರಮ್ಮ, ಬೇಗ ಕಲ್ತಿದ್ದೀರಿ. ಅಲ್ಲ ಮೇಡಮ್, ಅವ್ರು ನೋಡ್ರಿ ಎಷ್ಟು ಇದೆ, ಅವ್ರಿಗೆ ಅವ್ರ ಅವ್ರೇ ಗ್ರೇಟ್ ಅನ್ಕೋಬೇಕು. ಇಲ್ಲ ಮನ್ಯಾಗ ಮಗಳ್ ಕೆಲ್ಸ ಮಾಡ್ತಾ ಇರ್ತಾಳ, ಮಾಮಗ್ ನೋಡಿ ಕುತ್ಕೊಂಡು ಅವನು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನ, ಹಿಂಗಾಗಿ ಮುಂದ್ ಬಂದಿದ್ದೀನಿ ಅಷ್ಟೇ. ಇಲ್ಲ ಅಷ್ಟು ಬೇಗ ಕಲ್ತಿದ್ರಿ, ರೀಸೆಂಟ್ ಆಗಿ ಜಾಯಿನ್ ಆಗಿದ್ದೀರಿ. ಆ ವಿಜಯಲಕ್ಷ್ಮಿ ಶೋಭಾ ಅನ್ನೋರು ನಮ್ಕ ಮುಂದ್ ಬಾಳ ಇದಾರಲ್ಲ ಅವ್ರು. ಇಲ್ಲಮ್ಮ ಬಿಡ್ರಿ, ಬೇಗ
ನಮ್ ಕ್ಲಾಸ್ ಜಾಯಿನ್ ಆಗ್ತೀರಾ ಜೊತೆಲಿ? ಅದೇ ಬನ್ನಿ, ಒಂದು ಎಂಡಿಂಗ್ ಬೋರ್ಡ್ ಒಂದ್ ಎರಡಾರು ನೋಡ್ ಬನ್ನಿ, ಆಮೇಲೆ ಜಾಯಿನ್ ಮಾಡ್ಕೊಳ್ತೀವಿ. ಸರಿ ಸರಿ, ಇದೊಂದು ಅವ್ರ ಹೋಲಿ ಮುಂದ ಕ್ಲಾಸ್ ಇರ್ಲಿಕ್ಕಂದ್ರ ನೆಕ್ಸ್ಟ್ ವಾರ ನಿಮ್ ಜೋಡಿ ಜಾಯಿನ್ ಆಗ್ತೇನೆ. ಓಕೆ ಅಮ್ಮ, ವೆರಿ ಗುಡ್. ನಿಮ್ಮ ಆಶೀರ್ವಾದ ಎಲ್ಲ ಎಲ್ರಿಗೂ ಇರ್ಬೇಕು ಮೇಡಮ್. ದೇವ್ರ ಆಶೀರ್ವಾದ ನಮ್ದೇನು ಇಲ್ಲ ಇಲ್ಲ, ನಿಮ್ಮಂದ್ರ ದೊಡ್ಡ ಆಶೀರ್ವಾದ ಮಾಡ್ಬೇಕು ನಮ್ಗೆಲ್ರಿಗೂ, ನಾವ್ ಮುಂದುವರಿಬೇಕಲ್ಲ. ಮಂಜುಳಾ ಮೇಡಮ್ ಎಷ್ಟ್ ಹೆಲ್ಪ್ ಮಾಡಿ ಕೊಟ್ಟಾರ. ಮಂಜುಳಾ ಮೇಡಮ್ ಅವ್ರ ಹೇಳಿಮ್ಮ. ಆದ್ರೂ ಮೇಡಮ್ ನಿಮ್ ಕ್ಲಾಸ್ ಇಷ್ಟು ಏಜ್ ಇದ್ದವ್ರು ಕೂಡ ಕಲಿಯಕ್ ಇಂಟ್ರೆಸ್ಟ್ ಬಂದಿದೆ ಅಂದ್ರೆ ಎಷ್ಟು ಇರ್ಬೋದು ಮೇಡಮ್ ನಿಜ. ಎಷ್ಟು ಎಕ್ಸ್ಪೀರಿಯನ್ಸ್ ಆಗೈತೆ. ಮಾತುಗಳೇ ಇಲ್ಲ, ಎಷ್ಟು ಏಜ್ ಆಗಿರೋರೆಲ್ಲ ಅಟೆಂಡ್ ಮಾಡ್ತಿದಾರೆ ಅಂದ್ರೆ ನಿಜ. ಎಷ್ಟು ಇನ್ನ ಇದಾಗ್ತಾ ಇದೆ ನಮ್ಗೆಲ್ಲ, ಖುಷಿ ಆಗ್ತಿದೆ. ಶಾರದಮ್ಮ ನಿಮ್ಮಲ್ಲೊಂದ್ ಪ್ರಶ್ನೆ, ಇವಾಗ ಕಲಿಬೇಕು ಅಂತ ಸ್ಫೂರ್ತಿ ಹೇಗ್ ಬಂತು ನಿಮ್ಗೆ? ಏನಿಲ್ಲ, ಇದು ಯೂಟ್ಯೂಬ್ ನೋಡ್ತಾ ಇದ್ದೆ ಅಡಿಗೆ ಆಯ್ತದೆ. ಅವ್ ನೋಡ್ತಾ ನೋಡ್ತಾ ಇದು ಮಂಜುಳಾ ಮೇಡಮ್ ಅವ್ರ ನೋಡ್ದೆ. ಆಮೇಲೆ ನಮ್ ಮನ್ಯಾಗ ಮೊಮ್ಮಗಳು ಮೊಮ್ಮಗ ಇಬ್ರಿದ್ದಾರೆ, ಅವ್ರದೆಲ್ಲ ನೋಡ್ಬಿಟ್ಟು ನಾನು ಅವ್ರ ಜೋಡಿ ಈ ಸ್ಟೋರಿ ಬುಕ್ ಅವ್ರು ಅವ್ರು KG 1 KG 2 ಇದ್ದ ಬುಕ್ ಓದ ಕತ್ತಾಗ ಅವ್ ತಪ್ಪಿಂದ ನನ್ ಮೊಮ್ಮಗಳು ನಲ್ತಿದ್ಲು, 5 ವರ್ಷದ ಮೊಮ್ಮಗಳು. ಹಿಂಗೆಲ್ಲ ಅವ್ರ ಮುಂದೆ ನಮ್ಗ್ ಶೇಮ್ ಆಗ್ಬಿಡ್ತಿತ್ತಲ್ಲ, ಅದಕ್ಕೆ ಯಾಕ್ ಕಲಿಬಾರ್ದು ಇದು? ಇದು ಸತ ಯೂಟ್ಯೂಬ್ ನಾಗ್ ನೋಡಿದ್ಬೇಕು, ನನ್ಗೂ ಸ್ವಲ್ಪ ಇಂಟ್ರೆಸ್ಟ್ ಬಂತು. ನೋಡ್ಬೇಕು, ಯಾಕ್ ಕೇಳ್ಬಾರ್ದು ಮೇಡಮ್ ಅವರಿಗೆ ಅಂತೇಳಿ. ವೆರಿ ಗುಡ್ ಮೇಡಮ್, ಎಷ್ಟು ಖುಷಿ ಆಯ್ತು. ಮಂಜುಳಾ ಮೇಡಮ್ ಗ್ರೇಟ್, ನೀವು ಕಲಿಯೋದಕ್ಕೆ ಗ್ರೇಟ್, ಅವರೇ ಗ್ರೇಟ್. ಅಯ್ಯೋ ನಿಮ್ಗಂದ ಚಿಕ್ಕವ್ರು ಮೇಡಮ್, ನಾವೆಲ್ರೂ ಸ್ಫೂರ್ತಿಯಾಗಿ ಮುಂದೆ ಹೋಗ್ಬೇಕು. ನೀವೆಲ್ಲ ಇಷ್ಟ ಹೆಲ್ಪ್ ಮಾಡ್ರಿ ಅಲ್ಲ, ನಮ್ ಮನೆ ನಮ್ಮ ಮಕ್ಕಳು MTech BA MSc ಮುಗ್ದಾರ ಇದಾರೆ, ಅವ್ರಿಂದ ನಮ್ಗೇನು ಹೆಲ್ಪ್ ಆಗ್ಲಿಲ್ಲ, ನಿಮ್ಮಿಂದ ಹೆಲ್ಪ್ ಆಗಿದೆ ಅಲ್ಲ. ನಮ್ಮನೇಲಿ ಇದ್ದವ್ರು ಹೇಳ್ಕೊಟ್ರೆ ತಲೆಗೆ ಹತ್ತಲ್ಲ ಅಂತ. ಅದೇನೋ ಗುರುಗಳಿಂದಲೇ ಬರ್ಬೇಕು, ಮನೆಯವರಿಂದ ಕಲಿಯಕ್ ಸಾಧ್ಯನೇ ಇಲ್ಲ. ಸರಿ ಸರಿ, ಹೌದಿಲ್ಲ, ಅವ್ರು ಹೊರಗಡೆ ಅವ್ರ ಕಲಿ ತನಕ ನಮ್ ಜೋಡಿ ಇದ್ರು, ಕಲ್ತ್ ಬಾ ಗಂಡ ಮಾಡ್ಕೊಟ್ಟೆವು, ಗಂಡ ಮನೆಗೆ ಹೋಗ್ಬಿಟ್ರು. ಮುಂದ್ ಬರೀ ಅವ್ ಮಾತಾಡುದು ಅದು ನೋಡ್ಕೋ ಕೂರ್ತಿದ್ದೇವು ಅಷ್ಟೇ. ನಮಗೂ ಕಲಿಬೇಕಂತ ಆಸೆ ಇತ್ತು, ಎಲ್ಲರ ಆಸೆನು ಪೂರೈಸಿದೀರಾ ನೀವು. ಸಪೋರ್ಟ್ ಮಾಡಿದ್ರೆ ಅಲ್ವಾ ನಾನು ಮುಂದುವರಿಯೋದಕ್ಕೆ ಏನಾದ್ರೂ. ಅಲ್ಲ ನೀವು ಒಂದ್ ದಾರಿ ಹಾಕೊಂಡಿದ್ರಲ್ಲ, ನೀವು ಅಡಿಪಾಯ ಹಾಕಿರಲ್ಲ, ನಿಮ್ನಿಂದ ನಾವು ಮುಂದ್ ಬರ್ತಾ ಇದ್ದೇವೆ ಅಷ್ಟೇ. ನಾನು ನಾನು ನಿಮ್ ತರನೇ ಸ್ಟೂಡೆಂಟ್ ಅಮ್ಮ, ಏನೋ ಸೀನಿಯರ್ ಒಂದಿನ ಮುಂದೆ ಇರ್ಬೋದು ಅಷ್ಟೇ. ನಾನು ಕಲಿತಾ ಕಲಿತಾನೆ ಇಲ್ಲಿ ಮುಂದುವರಿತಾ ಇರ್ತೀವಿ ಅಷ್ಟೇ. ಇಷ್ಟು ಮಂದಿಗೆಲ್ಲ ಹೆಲ್ಪ್ ಮಾಡಕತ್ತಿರಲ್ಲ ಅಮ್ಮ, ಅದನ್ನ ಹೇಳ್ಕೊಡಿ ನೀವು. ಯಾಕಂದ್ರೆ ವಿದ್ಯೆ ಅನ್ನೋದು ಮೇಡಮ್ ಸುಮ್ನೆ ಸಿಗೋದಲ್ಲ, ಅದನ್ನ ಈಸಿಯಾಗಿ ಅದು ಇಷ್ಟು ಕಡಿಮೆ ಇದ್ರಲ್ಲಿ ಎಲ್ಲ ವಯಸ್ಸಿನ ವಯಮಿತಿ ಇಲ್ದ್ರೆ ಕೊಡ್ತಿದಿರಲ್ಲ, ಅದಕ್ಕೆ ನಿಮ್ಗೆ ಏನ್ ಹೇಳ್ಬೇಕು ಎಷ್ಟ್ ಹೇಳ್ಬೇಕು ಗೊತ್ತಾಗಲ್ಲ ಎಲ್ರು. ಇಲ್ಲ ನಾವ್ ಈ ಏಜಿಗೆ ಬಂದ ನಾವ್ ಕಲಿ ಇನ್ನೇನ್ ಕಲಿದಿಲ್ ಬಿಡಪ್ಪ, ಇನ್ನೇನ್ ಇಂಗ್ಲಿಷ್ ಇದು ಮಾಡಲ್ಲ ತಂದ್ಕೊಂಡ್ ಕೂತಿದ್ದೆವು. ಇದೊಂದ್ ಹೆಲ್ಪ್ ಆಯ್ತು ಮಂಜುಳಾ ಮೇಡಮ್ ಅವರಿಂದ. ನಿಜವಾದ ಮಾತು ಮೇಡಮ್ ಇದು, ಮನದಾಳದ ಮಾತು. ಕಲಿಯಕ್ಕೆ ಆಗಲ್ಲ ಇನ್ನಷ್ಟೇ, ನಾವ್ ಎಲ್ರು ಅನ್ಕೊಳ್ಳುವಾಗ ನಾವ್ ಅದೇ ಅನ್ಕೊಂಡ್ ಕೂತಿದ್ದೆ. ಈ ಏಜ್ನಾಗ ನಮ್ ಕ್ಲಾಸ್ಗೆ ಅದು ಎಲ್ಲಿ ಹೋಗಕ್ ಆಗಲ್ಲ ಇವಾಗ. ಇನ್ನೇನಪ್ಪ ಇನ್ನೇನ್ ಇಂಗ್ಲಿಷ್ ಕಲಿದಿಲ್ ಬಿಡು, ಇಷ್ಟೇ ನೋಡ್ಕೊತ್ ಕೂಡುದು ಅನ್ಕೊಂಡ್ ಕೂತಿದ್ದೇವ್ ನಾವು. ಈಗ ನಾವು ಒಂದ್ ಮೆಟ್ಟಿಗ್ ಬಂದೇವು ಅಂತ ಅನ್ಸ್ತಾ ಇದೆ ಇವಾಗ. ಖುಷಿ ನಮಗ್, ನಮ್ಗೆ ಖುಷಿ ಆಗ್ತಾ ಇದೆ ಅಲ್ಲಮ್ಮ ಇವಾಗ. ಅಷ್ಟೇ ಅಷ್ಟೇ, ಚೆನ್ನಾಗಿದ್ದೀರಮ್ಮ ಎಲ್ಲರೂ? ಎಲ್ರು ಚೆನ್ನಾಗಿದ್ದೀರಾ ಕೇಳ್ತಾ ಇದ್ದಾರೆ. ಹೊಸದಾಗ ಬಂದಿದ್ದವ್ರನ್ನ ಸ್ವಲ್ಪ ಹಾಯ್ ಅಂತ ಮಾತಾಡ್ಸೋಣ, ತಡೀರಿ. ದೀಪಾ ಮೇಡಮ್ ಮಾತಾಡಿ ಮೇಡಮ್. ದೀಪು ಹಾಯ್. ಹಾಯ್ ಮೇಡಮ್. ಹಾಯ್ ಮಾ, ನಮಸ್ಕಾರ. ನಮಸ್ತೆ ಮೇಡಮ್. ನೀವು ವೆಬ್ಸೈಟ್ ನಿಂದ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ದೀರಿ?
ಏನು ಅನ್ನೋದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ, ಏನಾದ್ರೂ ಡೌಟ್ ಇದೆ ಅದ್ರಲ್ಲಿ ನನ್ಗೆ ನೋಡೋದಕ್ಕೆ ತ್ರಾಸ ಆಗ್ತಾ ಇದೆ ಅನ್ನೋದು ಏನಾದ್ರೂ ಕಂಪ್ಲೇಂಟ್ಸ್ ಇದ್ರೆ ಹೇಳಿ, ಮಾ ಸರಿ ಮಾಡಿಸ್ಕೊಳ್ತೀವಿ. ಮೇಡಮ್ ಏನಿಲ್ಲ, ಫಸ್ಟ್ ಇಂದ ಇವಾಗ ಫಸ್ಟ್ ನಿಮ್ದು ಫಸ್ಟ್ ಸ್ಟೆಪ್ ನೋಡ್ತಾ ಇದೀನಿ. ಓಕೆ, ಧೈರ್ಯವಾಗಿ ಹೆಜ್ಜೆ ಹಾಕಿ. ಹೋ ಥ್ಯಾಂಕ್ ಯು. ಏನಿಲ್ಲ, ನಮ್ಮೆಲ್ಲರೂ ಸಪೋರ್ಟ್ ಎಲ್ರಿಗೂ ಇರುತ್ತೆ. ಓಕೆನಾ, ಧೈರ್ಯವಾಗಿ ಹೆಜ್ಜೆ ಹಾಕಿ, ಗುರಿ ಮುಟ್ಬೋದು ಎಲ್ರು. ಎಲ್ರು ಸಪೋರ್ಟ್ ಮಾಡ್ತಾರೆ ನಿಮ್ಗೆ. ಏನಂದ್ರೆ ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದೀರಿ, ಏನು ಡೌಟ್ ಇಲ್ಲ ಅಂತ ಕಾಣಿಸ್ತಿದೆ. ಹೌದು ಮೇಡಮ್, ಸ್ವಲ್ಪ ನಂಗೆ ಗಾಬರಿ ಅದೇ, ಯಾಕಂದ್ರೆ ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ. ನಾನೇನ್ ಪ್ರಶ್ನೆ ಕೇಳಲ್ಲ ನಿಮ್ನ, ಎಕ್ಸಾಮ್ ಇಡಲ್ಲ ನಿಮ್ಗೆ. ಏನಂದ್ರೆ ಸ್ವಲ್ಪ ನೀವೇನೋ ಅಮೌಂಟ್ ಕಟ್ಟಿದೀವಿ, ವೆಬ್ಸೈಟ್ ನಲ್ಲಿ ಜಾಯ್ನ್ ಆಗಿದೀವಿ, ನೀವ್ಯಾರು ನಾವ್ಯಾರು ಅಂತ ಇರಬಾರ್ದು. ಆಗಾಗ ಸ್ವಲ್ಪ ಒಬ್ರಿಗೊಬ್ರು ಮಾತಾಡ್ಸ್ಕೊಂತ ಮುಂದುವರಿತಾ ಇದ್ರೆ ಏನಾದ್ರೂ ಚಿಂತಿಲ್ಲ, ನಾವು ಒಬ್ರಿಗೊಬ್ರು ತಿಳ್ಕೊಂಡು ಮುಂದೆ ಹೋಗ್ತೀವಿ. ಏನಾದ್ರು ಡೌಟ್ ಬಂದ್ರೆ ಕೂಡ ಹೆಂಗಪ್ಪ ಅಂತೇಳಿ ಗಾಬರಿ ಆಗ್ಬಾರ್ದು. ಓಕೆನಾ, ಏನಿಲ್ಲ ಮೇಡಮ್. ಓಕೆನಾ, ಇಷ್ಟವರೆಗೆ ಏನ್ ಡೌಟ್ ಬಂದಿಲ್ಲ. ಓಕೆ, ರೀಸೆಂಟ್ ಜಾಯ್ನಿಂಗ್ ಅಲ್ವಾ, ಅದಕ್ಕಾಗಿ. ಹೌದು ಮೇಡಮ್. ಓಕೆ, ಇನ್ನು ಯಾರು ಹೊಸದಾಗಿ ಜಾಯ್ನ್ ಆಗಿದ್ದಾರೆ, ಎಲ್ರು ಹೇಳ್ರಿ ಮಾ, ಮಾತಾಡಿ. ಮ್ಯಾಮ್, ನಾನು ಮ್ಯಾಮ್ ಶ್ವೇತಾ. ಹಾ ಹೇಳಿ ಮಾ, ನಮಸ್ಕಾರ. ನಮಸ್ಕಾರ ಮ್ಯಾಮ್. ಚೆನ್ನಾಗಿದೆ ಮ್ಯಾಮ್ ಕ್ಲಾಸ್. ಓಕೆ, ನೀವು ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದೀರಲ್ವಾ? ಹಾ ಮ್ಯಾಮ್, ಒಂದು 15 ಡೇಸ್, 10 ಡೇಸ್, 12 ಡೇಸ್. ಓಕೆ, ಎಲ್ಲಿವರೆಗೆ ನೀವು ಕಲಿತಾ ಇದ್ದೀರಿ? ಹೌದಾ, ಓಕೆ. ಗ್ರಾಮರ್ ನಲ್ಲಿ ಯಾರ್ಯಾರು ಇದಾರೆ ಇಲ್ಲಿ? ಹೇಳ್ರಿ ಮಾ. ಅದೇ ಎ ಟು ಝೆಡ್ ಇವಾಗ ಬಂದಿದ್ದೀನಿ. ಹೌದಾ, ಓಕೆ. ಅದ್ರಲ್ಲಿ ಅಷ್ಟುವರೆಗೆ ಕಲ್ತಿದ್ದೀರಲ್ಲ, ಅದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಹೇಳ್ರಿ ಮಾ, ಸಾಲ್ವ್ ಮಾಡ್ಕೊಳ್ಳೋಣ. ಇಲ್ಲ ಮ್ಯಾಮ್, ಏನು ಡೌಟ್ಸ್ ಇಲ್ಲ ಮ್ಯಾಮ್. ಸ್ವಲ್ಪ ಇದಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ, ಆಮೇಲೆ ವರ್ಕೌಂಡ್ ಮಾಡ್ಕೊಂಡು ಹೋದ್ರೆ ಏನಿಲ್ಲ ಮ್ಯಾಮ್, ಆರಾಮ ಕಲಿಯಬೇಕು. ಸೀರಿಯಲ್ ಒಂದೇ ಬಂದ್ಬಿಡ್ರೆ ಅಷ್ಟೇ, ವಿಡಿಯೋನೇ ಎಲ್ಲ ಕಲಿಸುತ್ತೆ ನಮ್ಗೆ. ಪ್ರಾಕ್ಟೀಸ್ ಮಾಡೋದಕ್ಕೆ ಬುಕ್ಸ್ ಸಪೋರ್ಟ್ ಇರುತ್ತೆ ಅದ್ರಲ್ಲಿ. ಅದೇನ ಮ್ಯಾಮ್, ನೋಡ್ಕೊಂಡು ಅದೇ ನಮ್ಗೆ ಗೊತ್ತಾಗಿಲ್ಲ, ರಿಪೀಟ್ ಮತ್ತೆ ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ವೆರಿ ಗುಡ್. ಅಷ್ಟೇ ಏನಿಲ್ಲ, ಇದನ್ನ ಸಪರೇಟ್ ಆಗಿ ಕೂಡ್ಬೇಕಾ, ಟೈಮ್ ಇಡ್ಬೇಕಾ ಅನ್ನೋದೇನಿರಲ್ಲ. ನಾವು ಕೆಲಸ ಮಾಡ್ತಾ ಮಾಡ್ತಾ ವಿಡಿಯೋಸ್ ಕೇಳ್ತಾ ಇದ್ರೆ ಕೂಡ ನಮ್ಗೆ ಫ್ರೀ ಆಗಿ ಕುಂತಾಗ ಒಂದ್ ಸ್ವಲ್ಪ ಒಂದ್ ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಸಾಕಷ್ಟೇ ಬರ್ದು. ಓಕೆ, ವೆರಿ ಗುಡ್. ಓಕೆ, ಸೊ ಏನ್ ಡೌಟ್ ಇಲ್ಲ ಅಂತ ಹೇಳಿದ್ರ? ಓಕೆ ಓಕೆ, ಹೇಳ್ರಿ ಮಾ. ಇನ್ನ ಒಬ್ರು ಯಾರು ಹೊಸದಾಗಿ ಬಂದಿದ್ದೀರಲ್ಲ. ನಮಸ್ಕಾರ ಮೇಡಮ್. ನಮಸ್ಕಾರ ಸುವರ್ಣ. ಸುವರ್ಣ ಮೇಡಮ್. ಮೇಡಮ್ ಹೇಳಿ ಮೇಡಮ್. ನಮಸ್ಕಾರ. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿ ಕಲಿಸ್ತೀರಾ. ಇವರು ಕೂಡ ರೀಸೆಂಟ್ ಜಾಯ್ನ್ ಆಗಿದ್ ನಿನ್ನೆ ಮೊನ್ನೆ. ವೆಬ್ಸೈಟ್ ನಿಂದ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಓಪನ್ ಮಾಡ್ಕೊಳ್ಳೋದಿಕ್ಕಾಗ್ಲಿ ಅಥವಾ ಏನು ಪ್ರಾಬ್ಲಮ್? ಇನ್ನ ಬೇರೆ ಏನ್ ಕ್ವಶನ್ ಕೇಳಕ್ ಇಲ್ವಲ್ಲ, ಯಾಕಂದ್ರೆ ರೀಸೆಂಟ್ ಇನ್ನ ನೋಡ್ತಾ ಇದ್ರಿ ನೀವು. ಹೌದು ಮೇಡಮ್. ಏನಾದ್ರೂ ಪ್ರಾಬ್ಲಮ್ ಇದ್ರೆ ನಾನು ಓಪನ್ ಮಾಡಿ ನಿಮ್ಗೆ ಯಾವ ತರ ನೋಡ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ ನಿಮ್ಗೆ. ಸರಿ ಮೇಡಮ್, ಸರಿ ಮೇಡಮ್. ತುಂಬಾ ಚೆನ್ನಾಗಿ ಅನಿಸ್ತು ಮೇಡಮ್, ನಿಮ್ದೆಲ್ಲಾನು ಕಲಿಬಹುದು ಅಂತ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೇಳಿ. ನಾನು ಇವ ಮೂರ್ ದಿನದಿಂದ ಜಾಯ್ನ್ ಆಗಿದ್ನಲ್ಲ ಮೇಡಮ್. ಹೇಳಿ ಮಾ, ಏನಾದ್ರೂ ಪ್ರಾಬ್ಲಮ್ ಅನಿಸ್ತಾ ಇದೆಯಾ ಇಲ್ಲ ಡೌಟ್ ಬಂದಿದ್ಯಾ? ಇದು ಲಿಂಕ್ ಇದನ್ ಬುಕ್ ಓಪನ್ ಮಾಡುವಾಗ ಬುಕ್ ಒನ್ ಬುಕ್ ಟು ಎಲ್ಲ ಅದಾವಲ್ ಮೇಡಮ್, ಅದು ಬುಕ್ ಒನ್ ಓದಿದ ಮೇಲೆ ಇದಕ್ ಹೋಗ್ತೀವಿ, ಯೂಟ್ಯೂಬ್ ಹೋಗ್ತೀವಿ, ಮತ್ತೆ ಯೂಟ್ಯೂಬ್ ಲೈನ್ ಆಗಿ ಬರಂಗಿಲ್ಲ. ಯೂಟ್ಯೂಬ್ ನಲ್ಲಿ ಬರಲ್ಲಮ್ಮ, ಅದಕ್ಕಾಗಿ ಯೂಟ್ಯೂಬ್ ನಲ್ಲಿ ಲೈನ್ ಆಗಿ ಸಿಗಲ್ಲ ಅಂತಾನೆ ನಾನು ವೆಬ್ಸೈಟ್ ರೆಡಿ ಮಾಡಿ. ನಾನು ವಾಪಸ್ ಹೋಗಿ ಎರಡನೇ ಬುಕ್ ಅಂತ. ಅದು ಈಗ ನೋಡಿ, ನಾನು ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ, ಒಂದ್ ನಿಮಿಷ ತಡೀರಿ. ಓಕೆನಾ, ಯಾರಿಗಾದ್ರೂ ಕನ್ಫ್ಯೂಸ್ ಇದ್ರು ಕೂಡ ಕವರ್ ಆಗ್ಬಿಡುತ್ತೆ, ಒಂದ್ ನಿಮಿಷ ನಾನು ಓಪನ್ ಮಾಡ್ಕೊಳ್ತೀನಿ. ಓಕೆಮ್ಮ, ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ ವೆಬ್ಸೈಟ್? ಓಕೆ, ಈಗ ಹೇಳಿ ಇದ್ರಲ್ಲಿ ಪುಸ್ತಕ ಯಾವ ತರ ನೋಡ್ಬೇಕು ಪ್ಲಸ್ ವಿಡಿಯೋಸ್ ಯಾವ ತರ ನೋಡ್ಬೇಕು ಅನ್ನೋದನ್ನ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆನಾ, ಇದು ನಮ್ಮ ವೆಬ್ಸೈಟ್, ಅಂದ್ರೆ ನಿಮ್ಗೆ ಲಿಂಕ್ ಕಳ್ಸಿದ ಕೂಡಲೇ ವೆಬ್ಸೈಟ್ ನಲ್ಲಿ ಜಾಯ್ನ್ ಆದ್ರೆ ಈ ತರ ಕಾಣಿಸುತ್ತಲ್ವಾ? ಓಕೆನಾ, ಇದ್ರಲ್ಲಿ ನಾನು ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅನ್ನೋದ್ರಿಂದ ಇಲ್ಲಿ ಬುಕ್ ಒನ್ ಬಾಕ್ಸ್ ಇದೆಯಲ್ಲ ರೈಟಿಂಗ್ ಇಂಗ್ಲಿಷ್, ಇದ್ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಟಚ್ ಮಾಡಿದ್ರೆ ಮೊಬೈಲ್ ನಲ್ಲಿ ಆದ್ರೆ ಈ ತರ ಬರುತ್ತೆ ನಿಮ್ಗೆ ಒನ್ ಬುಕ್ ಇದೆಲ್ಲ. ಇದರಲ್ಲಿ ಪಾರ್ಟ್ ಒನ್, ಪಾರ್ಟ್ ಟೂ, ಪಾರ್ಟ್ ತ್ರೀ ಅಂತೆಲ್ಲ ಕಾಣಿಸ್ತದೆ, ಅಂದ್ರೆ ಲೈನ್ ಆಗಿ ಸಿಗೋದಿಕ್ಕೆ.
ಓಕೆನಾ. ಇದ್ರಲ್ಲಿ ಈಗ ಪಾರ್ಟ್ ಒನ್ ನೋಡ್ಬೇಕು, ಇವತ್ತೇ ಇನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಆಗ ಜಸ್ಟ್ ಆತರ ಕ್ಲಿಕ್ ಮಾಡ್ಬಿಟ್ರೆ ಈ ತರ ಓಪನ್ ಆಗ್ಬಿಡುತ್ತೆ. ಓಕೆ, ಈ ತರ ಸೈಡ್ ಬರೋದು ಇದನ್ನೆಲ್ಲ ಬಿಟ್ಬಿಡ್ರಿ ಅಮ್ಮ. ಈ ವಿಡಿಯೋ ಎಲ್ಲ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ಮತ್ತೆ ಬ್ಯಾಕ್ ಬಂದ್ಬಿಡಿ. ಓಕೆನಾ. ಮತ್ತೆ ನಂಬರ್ ಟೂ ಪಾರ್ಟ್ ಟೂ ಕ್ಲಿಕ್ ಮಾಡ್ರಿ, ಮತ್ತೆ ಈ ತರ ಓಪನ್ ಆಗುತ್ತೆ. ಈ ತರ ಸೈಡ್ ಎಲ್ಲ ಗಮನ ಕೊಡಕ್ ಹೋಗ್ಬೇಡ್ರಿ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಮತ್ತೆ ಯಾವ್ದೋ ಒಂದು ಬೇರೆ ವಿಡಿಯೋ ಬಂದ್ಬಿಟ್ರೆ ಆಗ ಏನಾಗುತ್ತೆ, ಕನ್ಫ್ಯೂಸ್ ಆಗ್ಬಿಡುತ್ತೆ ಅಲ್ವಾ. ಮತ್ತೆ ಬ್ಯಾಗ್ ಬನ್ನಿ, ಮತ್ತೆ ಪಾರ್ಟ್ ತ್ರೀ. ಓಕೆನಾ. ಈ ಪಾರ್ಟ್ಸ್ ನೋಡಿದ ಮೇಲೆ ಬುಕ್ ಪ್ರಾಕ್ಟೀಸ್ ಮಾಡ್ಬೇಕು, ಪುಸ್ತಕ ನೋಡ್ಬೇಕು ಅಂದ್ರೆ ಇಲ್ಲಿ ಇಮೇಜ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪುಸ್ತಕ ಓಪನ್ ಆಗುತ್ತೆ. ಕಾಣಿಸ್ತಾ ಇದೆಯಲ್ಲ, ಮಾಡ್ಕೋಬಹುದು ನೀವು. ಓಕೆನಾ. ಈ ತರ ಎಲ್ಲ ಇದು ಬೇಸಿಕ್ ಅಲ್ವಾ, ಇಲ್ಲೆಲ್ಲ ಈ ತರ ಪ್ರತಿಯೊಂದು ನಿಮ್ಗೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ವಿಡಿಯೋ ನೋಡಿ ಕಲ್ತ್ ಬಿಟ್ಟಿದೀನಿ. ನನ್ನಷ್ಟಕ್ ನಾನೇ ಪ್ರಾಕ್ಟೀಸ್ ಮಾಡ್ಬೇಕು, ನಾನು ನನಗೆ ಹಲವಾರು ಹೆಸರುಗಳು ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂತ, ಕೊನೆಯಲ್ಲಿ ಹೆಸರುಗಳು ಇಲ್ಲಿ ಸೊನ್ನೆ ಅಕ್ಷರಗಳು ಇದಾವಲ್ವಾ, ಎಲ್ಲ ಪದ್ಧತಿಗಳು ಕಲ್ತ ಮೇಲೆ ಇಲ್ಲಿ ನೋಡಿ ಎರಡ್ ಅಕ್ಷರ, ಮೂರ್ ಅಕ್ಷರ, ನಾಲ್ಕ ಅಕ್ಷರ ಇದೆ. ಈ ಕನ್ನಡ ಹೆಸರುಗಳಲ್ಲೆಲ್ಲ ಒಂದ್ ಕಡೆ ಸೈಡ್ ಆಗಿ ಬರ್ಕೊಂಡು ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಸರಿ ಹೋಗುತ್ತೆ ಅಷ್ಟೇ, ಏನಿಲ್ಲ. ನಂಬರ್ ಆಫ್ ನೇಮ್ಸ್ ಇದಾವ್ ನೋಡಿ ಇಲ್ಲಿ, ಇಷ್ಟಿದಾವಲ್ವಾ, ನಾಲ್ಕ ಅಕ್ಷರ, ಐದು ಅಕ್ಷರ, ಆರ್ ಅಕ್ಷರ, ಎಷ್ಟು ದೊಡ್ಡ ಹೆಸರಾದ್ರೂ ಸರಿ. ಓಕೆ. ಮತ್ತೆ ಪುಸ್ತಕ ಬಾಕ್ಸ್ ಒನ್ ಎಲ್ಲ ಮುಗಿದ್ಬಿಟ್ಟು ಎಲ್ಲ ಕಲ್ತ್ ಬಿಟ್ಟಿದೀನಿ. ಆದ್ಮೇಲೆ ಬುಕ್ ಟು ಮಾಡಿದ್ರೆ ಮತ್ತೆ ಮೇಲೆ ಪುಸ್ತಕ, ಮತ್ತೆ ಪಾರ್ಟ್ ಒನ್, ಪಾರ್ಟ್ ಟೂ, ಪಾರ್ಟ್ ತ್ರೀ, ಯಾವ ಯಾವ ಅಕ್ಷರಗಳಿಗೆ, ಮೂರ್ ಅಕ್ಷರ, ನಾಲ್ಕ ಅಕ್ಷರ, ಮತ್ತೆ ಎಂಡಿಂಗ್ ವರ್ಡ್ಸ್ ಇದನ್ನೆಲ್ಲ ಇದರ ಈ ಪಾರ್ಟ್ಸ್ ಎಲ್ಲ ನೋಡ್ಕೊಂತ ಬಂದ್ಬಿಟ್ರೆ ಸಾಕಷ್ಟೇ. ಆದ್ಮೇಲೆ ಬುಕ್ ತ್ರೀ, ಆಮೇಲೆ ಬುಕ್ ಫೋರ್ ಇದ್ರಲ್ಲಿ ಇದಾವಲ್ವಾ. ಈತರ ಬರ್ತಾ ಇರ್ಬೇಕಷ್ಟೇ ಲೈನ್ ಆಗಿ. ನಾನ್ ಮುಂದೆ ಮಾಡ್ದಂಗೆಲ್ಲ ಅದ್ರಲ್ಲೇ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದು ಒಂದ್ಸಲ ಫೀಸ್ ಕಟ್ಕೊಳ್ಳೋದಮ್ಮ, ತಿಂಗಳ ತಿಂಗಳ ಫೀಸ್ ಕಟ್ಕೊಳೋದು, ಈ ತರ ಏನ್ ಪ್ರಾಬ್ಲಮ್ ಏನಿರಲ್ಲ. ಒಂದ್ಸಲ ಈ ವೆಬ್ಸೈಟ್ ತಗೊಂಡ್ ಇಟ್ಕೊಂಡ್ರೆ ಇದೊಂದು ನಮ್ಗೆ ಪ್ಲಾಟ್ಫಾರ್ಮ್ ಅನ್ಬೋದು, ಅಲ್ಲಿ ಇಲ್ಲಿ ಹೋಗಿ ಹುಡುಕಾಡದಂತೆ ಸೀರಿಯಲ್ ಪ್ರಕಾರವಾಗಿ ಹೋಗೋದಕ್ಕೆ. ಓಕೆ, ಯಾರಿಗಾದ್ರೂ ಡೌಟ್ ಇದ್ರೆ ಕೇಳ್ರಿ ಮಾ. ಮೇಡಮ್ ನಂದೊಂದು ಡೌಟ್, ಶೋಭಾ ಒಂದ್ ನಿಮಿಷ ಇವ್ರದ್ದು ಆಗೋಗ್ಲಿ. ಹೇಳಿ ಮಾ. ಶೋಭಾ ಹೇಳ ಹೇಳಿ ಮಾ. ಮೇಡಮ್ ನಮ್ದು ಶೆನ್ನು, ಅದೇ ಮೂರು ತರ ಶೆನ್ ಬರುತ್ತಲ್ಲ, ಈಗ ಅವುಗಳಿಗೆ ಬರಿಬೇಕಾದ್ರೆ ಈಗ ಕಾಂಪಿಟೇಷನ್ ಅಂತ ಬರುತ್ತೆ. ಹೌದು. ಇವಾಗ ಕಾಂಪಿಟೇಷನ್ ಗೆ ಟಿ ಐ ಓ ಎನ್ ಬರಿಬೇಕಾ? ಅದು ಹೆಂಗೆ ನಾವು ಇದಕ್ಕೆ ಈ ಶಬ್ದ ಹಿಡಿಬೇಕಲ್ವಾ? ಇಲ್ಲಿ ಒಂದ್ಸಲ ಉಚ್ಚಾರಣೆ ಗಮನಿಸಿ ಮೇಡಮ್. ಓಕೆನಾ. ಅದರಲ್ಲಿ ಉಚ್ಚಾರಣೆ ಗಮನಿಸಿದ್ರೆ ನಿಮ್ಗೆ ಎಸ್ ಎಸ್ ಐ ಓ ಎನ್ ಬರಿಬೇಕಾ, ಟಿ ಐ ಓ ಎನ್ ಬರಿಬೇಕಾ, ಎಸ್ ಐ ಓ ಎನ್ ಬರಿಬೇಕಾ, ಕನ್ಫರ್ಮ್ ಆಗಿ ಬರುತ್ತೆ. ಉಚ್ಚಾರಣೆ ಇಡ್ಬೇಕು ಅಲ್ಲಿ. ಕಾಂಪಿಟೇಷನ್ ಶನ್ ಅಂತೇಳಿ ಸ್ಪಷ್ಟವಾಗಿ ಉಚ್ಚರಿಸ್ತಾ ಇದ್ದೀರಲ್ಲಿ. ಓಕೆನಾ. ಎಸ್ ಎಸ್ ಐ ಓ ಎನ್ ಅಂತಂದ್ರೆ ಅದರಲ್ಲಿ ಫೋರ್ಸ್ ಕಡಿಮೆ ಇರುತ್ತೆ. ಸನ್ ಒಂದ್ ವರ್ಡ್ ಹೇಳಿ ಮಾ, ವರ್ಡ್ ಹೇಳಿ ಮೇಡಮ್. ಹೇಳಿ ಮಾ, ಇದ್ರಲ್ಲೇ ಇರ್ತಾವ ತೆಗಿಯೋಣ ತಡ್ರಿ. ನಮ್ಗೆ ಅದು ಮೂರ್ದು ಒಂದು ವರ್ಡ್ ಗಳು ಹೇಳಿ ನಮ್ಗೆ ಹೇಳ್ಕೊಡ್ಸ. ಒಂದ್ ನಿಮಿಷ ಇದ್ರಲ್ಲಿ ಒಂದ್ಸಲ ಉಚ್ಚಾರಣೆ ನೋಡಿ, ಟಿ ಐ ಓ ಎನ್ ಬಂದಿದ್ದಲ್ಲಿ ಕಾಂಪಿಟೇಷನ್ ಅಂತ ಇದೆಯಲ್ಲ, ಅದ್ರಲ್ಲಿ ಶನ್ ಅನ್ನೋದು ಡಿವೈಡ್ ಆಗುತ್ತೆ ನೋಡಿ. ಓಕೆನಾ, ಅದೇ ಇಲ್ಲಿ ವ್ಯತ್ಯಾಸ ನೋಡೋಣ. ಇಲ್ಲಿ ನೋಡಿ ಝನ್, ಅಲ್ಲಿ ಸಪರೇಟ್ ಸೌಂಡ್ ಬರುತ್ತೆ ಇಲ್ಲಿ ಡಿವೈಡ್ ಆಗಿ. ಇಲ್ಲಿ ನೋಡಿ ಒಂದ್ ನಿಮಿಷ ಇದನ್ನ ಬರ್ದು ತೋರಿಸ್ತೇನೆ. ಎಸ್ ಐ ಓ ಎನ್ ಅಲ್ವಾ ಇಲ್ಲಿ. ಇನ್ನೊಂದ್ ನೋಡೋಣ, ಕಾಂಪಿಟೇಷನ್ ಎಸ್ ಐ ಓ ಎನ್, ಎಸ್ ಎಸ್ ಐ ಓ ಎನ್, ಡಬಲ್ ಎಸ್ ಓ ಎನ್, ಡಬಲ್ ಎಸ್ ಓ ಎನ್. ಕಮಿಷನ್. ಓಕೆನಾ. ಓಕೆ ಕಮಿಷ್. ಇಲ್ಲಿ ನೋಡಿ
ಇದ್ರಲ್ಲೇ ಸೇರ್ಸ್ಕೊಂಡ್ ಬರ್ತಾ ಇದೀಯಾ ಇಲ್ಲಿ? ಹಾ ಮೇಡಮ್. ಕಾಣಿಸ್ತಾ ಇದೆಯಾ? ಅದು ನಮ್ಗೆ ಸ್ಕ್ರೀನ್ ಚಿಕ್ಕದಾಗ ಬರ್ತಾ ಇದೆ. ಹೌದಾ, ಜೂಮ್ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ. ಹಾ ಮೇಡಮ್, ಕಾಣಿಸ್ತಾ ಇದೆ. ಹಾ ನೋಡಿ ಅದ್ರಲ್ಲಿ. ಇಲ್ಲ ಇಲ್ಲಿ ಇದೆಯಲ್ಲ. ಹಾ ಮೇಡಮ್, ಕಾಣಿಸ್ತಾ ಇದೆ ಮೇಡಮ್. ಹಾ, ಸಿ ಒ ಎಂ ಅಂದ್ರೆ ಕಮ್ ಅಂತ ಹೇಳ್ತೀನಿ. ಎಂ ಐ ಎಸ್ ಡಿವೈಡ್ ಮಾಡ್ಕೊಂಡ್ರೇನೆ ನಮ್ಗೆ ಎಸ್ ಎಸ್ ಐ ಒ ಎನ್ ಬರಿಬೇಕಾ, ಎಸ್ ಐ ಒ ಎನ್ ಬರಿಬೇಕಾ, ಟಿ ಐ ಒ ಎನ್ ಬರಿಬೇಕಾ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಓಕೆನಾ? ಸಿ ಒ ಡಬಲ್ ಲೆಟರ್ಸ್ ಬಂದಾಗ ಯಾವ ತರ ಬಿಡಿಸ್ಕೊಂಡು ನಾವು ಮಾತಾಡ್ಬೇಕು, ಓದ್ಬೇಕು ಅನ್ನೋದನ್ನ ಕೂಡ ನೀವು ನೋಡಿದಿರಿ, ಗಮನಿಸಿದಿರಾ? ಹಾ ಮೇಡಮ್, ಡಬಲ್ ಎ, ಡಬಲ್ ಸಿ, ಡಬಲ್ ಎಂ ಈ ತರ ಬಂದಾಗ ಏನ್ ಮಾಡ್ಬೇಕು? ಈಗ ನಮ್ಗೆ ಇದು ಓದಕ್ ಬರ್ತಾ ಇಲ್ಲ, ಆಗೇನ್ ಮಾಡ್ಬೇಕು? ಸಿ ಒ ಎಂ. ಓಕೆ, ಎಂ ಐ ಎಸ್ ಮಿಸ್ ಮಿಸ್ ಶನ್. ಓದೋದು ಪ್ರಾಬ್ಲಮ್ ಆಗ್ತಾ ಇಲ್ಲ ಮೇಡಮ್, ಯಾವ್ದೇ ಮತ್ತೆ ಆ ಎಸ್ ಎಸ್ ಐ ಓ ಎನ್ ಸೇರಿಸ್ಬೇಕು ಅಲ್ಲಿ ಬೈ ಮಿಸ್ಟೇಕ್ ಟಿ ಐ ಓ ಎನ್ ಬರ್ದ್ ಬಿಟ್ರೆ ಏನಾಗುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತಲ್ಲ ಅನ್ನೋದು ನಮಗೆ ಅಲ್ಲಿ ಕಂಡು ಬರುತ್ತೆ. ಓಕೆನಾ? ಹಾ, ಕಮಿಷನ್. ಕಮಿಷನ್ ಇಲ್ಲ ಎಷ್ಟು ಕಂಡು ಬರ್ತಾ ಇದೆಯಲ್ಲ, ಮಿಸ್ 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 ಅಂತ ಹೇಳಿ ಇಲ್ಲಿ ಇದೆಯಲ್ಲ ಮೇಡಮ್. ಸಿ ಓ ಎಂ ಮತ್ತೆ ಎಂ ಐ ಎಸ್ ಟಿ ಐ ಓ ಎನ್ ಬರ್ದ್ರೆ ಅಲ್ಲಿ ಸರಿ ಹೋಗಲ್ಲ, ಒಂದ್ಸಲ ಓದಿ ನೋಡಿ ಮೇಡಮ್, ಗಮನಿಸಿ ಒಂದ್ಸಲ. ಎಕ್ಸ್ಪ್ರೆಷನ್ ಯಾರು ಸೌಂಡ್ ಬರ್ತಾ ಇದೆ ಹೇಳಿ. ಹಾ ಹೇಳಿಮ್ಮ. ಈಗ ಇಲ್ಲಿ ಇನ್ನೊಂದು ವರ್ಡ್ ಇದೆ ನೋಡಿ, ಡಿಸ್. ಡಿಸ್ ಒಂದು ಭಾಗ ಮೇಡಮ್. ಡಿಸ್ಕಸ್. ಕಸ್. ಓಕೆ ಓಕೆ ಮೇಡಮ್. ಯು ಎಸ್ ಕಸ್. ಶನ್ ಆಟೋಮೆಟಿಕ್ ಆಗಿ ಎಸ್ ಐ ಓ ಎನ್ ಏ ಬರೆಯುತ್ತೆ, ನೀವು ಟಿ ಐ ಓ ಎನ್ ಬರೆಯೋದಿಕ್ಕೆ ಕೂಡ ಹೋಗಲ್ಲ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ. ಆದ್ರೆ ಉಚ್ಚಾರಣೆ ಆಟೋಮೆಟಿಕ್ ನಾವ್ ಅಲ್ಲಿ ಎಸ್ ಐ ಓ ಎನ್ ಇಡ್ಬೇಕಾ, ಎಸ್ ಎಸ್ ಐ ಓ ಎನ್ ಇಡ್ಬೇಕಾ ಮತ್ತು ಟಿ ಐ ಓ ಎನ್ ಇಡ್ಬೇಕಾ, ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆದ ಲೆಟರ್ ಬಂದಿರುತ್ತೆ. ಇಲ್ಲಿ ನೋಡಿ ಶನ್ ಅಲ್ವಾ ಇಲ್ಲಿ ಕಾಂಪಿಟೇಷನ್. ಓಕೆನಾ? ಇಲ್ಲಿ ಏನಾದ್ರೂ ಎಸ್ ಇದೆಯಾ ಪಕ್ಕದಲ್ಲಿ? ಇಲ್ಲ. ಕಲೆಕ್ಷನ್ ಆಟೋಮೆಟಿಕ್ ಟಿ ಐ ಓ ಎನ್ ನೀವು ಬರ್ದೇ ಬರಿತೀರಿ. ಯಾವ್ದ್ರಲ್ಲಾದ್ರೂ ಎಸ್ ಇದೆಯಾ ಇಲ್ಲಿ? ಇಲ್ಲ ಮೇಡಮ್. ನೋ ಮೇಡಮ್, ನೋ ಮೇಡಮ್. ನಾವು ಬರ್ದಿತ್ತಲ್ಲಿ ನೋಡ್ಬೇಕಾಗ್ಲಿ ಅಷ್ಟೇ. ಸೌಂಡ್ ಬಂದಾಗ ಡಬಲ್ ಎಸ್ ಅದು ಇದೊಂದ್ ಚೂರು ಹೇಳ್ಕೊಡಿ ಮೇಡಮ್. ಇದು ಎಸ್ ಐ ಓ ಎನ್. ಎಸ್ ಐ ಓ ಎನ್ ಮೇಡಮ್. ಕನ್ ಹೇಳಿಮ್ಮ, ಈಗ ನೀವೇ ಹೇಳಿ ಇದನ್ನ. ಕನ್ಕ್ಲೂಷನ್. ಆ ಈಗ ನೋಡಿ, ಝನ್ ಅಂತ ಹೇಳಿ ಉಚ್ಚರಿಸ್ತಾ ಇದೀರಾ ಇಲ್ವಾ? ಝನ್ ಅಂತ ಹೇಳಿ ಉಚ್ಚಾರಣೆ ಬಂದಾಗ ಆಟೋಮೆಟಿಕ್ ನೀವು ಎಸ್ ಐ ಯೂಸ್ ಮಾಡ್ತೀರಿ. ಓಕೆನಾ? ಇದರಲ್ಲಿ ಟಿ ಐ ಓ ಎನ್ ಗೆ ಆಸ್ಕಾರನೇ ಇಲ್ಲ. ಕಾಂಪಿಟೇಷನ್. ಇದು ಝನ್. ಆ ಇದು ನೋಡಿ, ಝನ್ ಝನ್ ಅಂತ ಹೇಳಿ ಹೆಚ್ಚಾಗಿ ಉಚ್ಚರಿಸ್ತಾ ಇದೀವಿ ಇಲ್ವಾ? ಇದು ಏನಾಗುತ್ತೆ ಅಂದ್ರೆ, ಟೆಸ್ಟ್ ಇಟ್ಕೊಂಡು ಮೇಡಮ್ ಹೋದ ವಾರ ಮಂಡೆ ಟೆಸ್ಟ್ ಇಟ್ಕೊಂಡು ವರ್ಡ್ಗಳೆಲ್ಲ ಕರೆಕ್ಟ್ ಬರ್ದಿದ್ದು, ಬಟ್ ಶನ್ ಈ ವರ್ಡ್ ನೋಡಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ. ಕನ್ವರ್ ಓ ಎನ್ ಕನ್ ಕನ್ವರ್. ಓಕೆನಾ? ನೀವು ಇಲ್ಲಿ ಇಲ್ಲಿ ಎಸ್ ಐ ಓ ಎನ್ ಏ ಬರಿಬೇಕು ಅಂತಂದ್ರೆ ನಾನೀಗ ನನಗೆ ನನ್ನಷ್ಟಕ್ ನಾನೇ ಎಸ್ ಐ ಓ ಎನ್ ಸೇರಿಸ್ಬೇಕಾ, ಟಿ ಐ ಓ ಎನ್ ಸೇರಿಸ್ಬೇಕಾ, ಎಸ್ ಎಸ್ ಐ ಓ ಎನ್ ಸೇರಿಸ್ಬೇಕಾ ಅನ್ನೋದು ಒಂದ್ ಡೌಟ್ ಬರುತ್ತಲ್ಲ. ಓಕೆನಾ? ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮಿಡಲ್ ಮೆಥಡ್ ನೋಡಿ. ಕನ್ ಇದು ಓಕೆ. ವರ್ ವರ್ ಆಗ್ತಾ ಇದೆಯಾ ಇಲ್ಲ ಇಲ್ಲಿ? ಕನ್ ವರ್ ಶನ್. ಕನ್ ವರ್ ಟಿ ಐ ಓ ಎನ್ ಬರೆಯಕ್ ಆಗಲ್ಲ ಅಲ್ಲಿ. ಹಾ ಮೇಡಮ್.
ಅಲ್ಲಿ ಹೋಗುತ್ತೆ, ಮುಂದೆ ಹೋಗುತ್ತೆ, ನಾವು ಮುಂದೆ ಅದನ್ನ ಉಚ್ಚರಿಸಿದಾಗ ಮುಂದಕ್ಕೆ ಹೋಗುತ್ತೆ ವರ್ಡ್. ಇಲ್ಲಿ ಟಿ ಐ ಓ ಎನ್ ಹತ್ರ ಅಲ್ಲಿಗೆ ನಿಂತು ಬಿಡುತ್ತೆ. ಎಕ್ಸ್ಪ್ಲೇನ್, ಇದಿಷ್ಟು ಒಂದು ಉಚ್ಚಾರಣೆ ಪೂರ್ತಿ ಆಗುತ್ತೆ. ಎಕ್ಸ್ಪ್ಲೇನೇಷನ್ ಬಿಡಿಸ್ಬಿಡುತ್ತೆ ಅಲ್ಲಿಗೆ ವರ್ಡ್, ಇಲ್ಲಿ ಬಿಡಿಸಕ್ ಆಗಲ್ಲ ನೋಡಿ. ಎಕ್ಸ್ಪ್ಲೇನ್ ಅಂತೇಳಿ ಒಂದ್ ವೇಳೆ ಇಲ್ಲಿಗೆ ನಿಂದ್ರಿಸಿದ್ರ ಅನ್ಕೊಳ್ಳಿ, ಎಕ್ಸ್ಪ್ಲೇನ್ ಅಲ್ಲಿಗೆ ನಿಂತಿದೆ ಅಲ್ಲಿ. ಓಕೆನಾ? ಮುಂದುವರ್ದಿಲ್ಲ, ಒಂದ್ ವೇಳೆ ಮುಂದುವರಿಸ್ಬೇಕಂದ್ರೆ ಅಲ್ಲಿ ಪಕ್ಕದಲ್ಲಿ ಎ ಬರ್ಬೇಕು. ಎ ಬಂದ್ರೆ ಪೂರ್ತಿ ವರ್ಡ್ ಆಗುತ್ತೆ. ಅರ್ಧದಲ್ಲೇ ನಿಂತಿದೆಯಲ್ಲ, ಆಟೋಮೆಟಿಕ್ ನಾವ್ ಇಲ್ಲಿ ಎಸ್ ಐ ಓ ಎನ್ ಸೇರಿಸ್ತೀವಿ. ಓಕೆ ಓಕೆ ಮೇಡಮ್. ಡೈವರ್ಷನ್ ಇಲ್ಲಿ ನೋಡಿ, ಮುಂದೆ ಆಟೋಮೆಟಿಕ್ ನಮ್ ಬಾಯಲ್ಲಿ ಎಸ್ ಅನ್ನೋದು ಬಂದ್ಬಿಡುತ್ತೆ. ಡೈವರ್ ಅಲ್ಲಿಗೆ ನಿಂದ್ರಲ್ಲ ಅಲ್ವಾ, ಡೈವರ್ಷನ್ ಅಲ್ಲಿಗೆ ನಾವ್ ಎಷ್ಟು ನಿಂದ್ರಿಸ್ಬೇಕು ಅಂದ್ರು ನಿಂದ್ರಲ್ಲ, ಆದ್ರೆ ಇಲ್ಲಿ ನಿಂತು ಬಿಡುತ್ತೆ. ಓಕೆ ಪ್ರಿಪರೇಷನ್ ಪ್ರಿಪರೆ ಇಲ್ಲಿಗೆ ಪೂರ್ತಿ ಆಯ್ತು ಒಂದು ಕಂಪ್ಲೀಟ್ ವರ್ಡ್ ಶನ್ ಪ್ರಿಪರೇಷನ್. ಇನ್ನೊಂದು ಇನ್ನು ಎಷ್ಟು ರೂಲ್ಸ್ ಪದ್ಧತಿಗಳು ನಾವು ನೋಡಿದ್ರು ಕೂಡ ನನಗೆ ಅದೇ ಮಿಸ್ಟೇಕ್ ಆಗ್ತಾ ಇದೆಯಾ ಅಂದ್ರೆ, ಅಂತ ವರ್ಡ್ಸ್ ಸ್ವಲ್ಪ ಬಹಳಷ್ಟು ಕಡಿಮೆ ವರ್ಡ್ಸ್ ಇರ್ತವೆ, ಅದನ್ನೊಂದೇ ನಾವು ಸ್ವಲ್ಪ ಕಲ್ತ್ ಇಟ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇ, ಏನಿಲ್ಲ. ಪ್ರಾಕ್ಟಿಸ್ ಅಲ್ಲಿ ಮುಂದುವರೆದು ಹೋಗ್ಬಿಡುತ್ತೆ ಅದು. ಆಲ್ಮೋಸ್ಟ್ ಆಲ್ ನಾವು ರೈಟಿಂಗ್ ರೀಡಿಂಗ್ ಮೆಥಡ್ ಪ್ರತಿ ವರ್ಡ್ ನಲ್ಲಿ ನಮಗೆ ಕೂಡಿ ಬಂದಿರುತ್ತೆ. ಈ ಎಂಡಿಂಗ್ ವರ್ಡ್ಸ್ ಅಂತ ಯಾಕೆ ಸ್ಪೆಷಲ್ ಆಗಿ ಇಟ್ಕೊಂಡಿದೀವಿ ಅಂದ್ರೆ, ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಇರ್ತವೆ, ಅದು ಓದೋದೇ ಒಂದ್ ರೀತಿ ಇರುತ್ತೆ, ಅದರ ಸ್ಪೆಲ್ಲಿಂಗ್ ಒಂದ್ ರೀತಿ ಇರುತ್ತೆ ಅಲ್ವಾ. ಅದಕ್ಕಾಗಿ ಆ ವರ್ಡ್ಸ್ ಎಷ್ಟಿದೆ, ನಾವು ಇಷ್ಟು ದೊಡ್ಡ ಇಂಗ್ಲಿಷ್ ಕಲಿಯುವಾಗ ಒಂದು 100 ವರ್ಡ್ಸ್ ಈ ತರ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ನಾವು ಇದು ಎಂಡಿಂಗ್ ವರ್ಡ್ ಕಲಿಯುವಾಗ ಮೇಡಮ್, ಇದು ಕನ್ನಡದಲ್ಲಿ ಬರ್ದಿದ್ದೀರಲ್ಲ ಅದನ್ನ ನಾವು ಕ್ಲೋಸ್ ಮಾಡ್ಬಿಡ್ತೀವಿ ಮೇಡಮ್. ಇದನ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಅದನ್ನೇ ಸುಮ್ನೆ ಇಂಗ್ಲಿಷ್ ಅಲ್ಲಿ ಫಸ್ಟ್ ನೋಡ್ಕೊಳ್ತೀವಿ ಎಲ್ಲ, ಇದನ್ನ ನೋಡ್ಕೊಂಡು ಮುಂದುವರೆದ್ರೆ ಸಾಕಷ್ಟೇ, ಅಲ್ಲಿ ನಮ್ಗೆ ಮುಂದುವರಿಯೋದಕ್ಕೆ ಚಾನ್ಸ್ ಇರುತ್ತೆ. ಇದು ಕನ್ನಡದಲ್ಲಿ ನೋಡ್ದನೆ ಇದು ಇಂಗ್ಲಿಷ್ ನ ಚೆನ್ನಾಗಿ ಓದ್ತಾ ಇದೀವಿ ಮೇಡಮ್ ಎಲ್ರು. ಅಷ್ಟೇ ಅಷ್ಟೇ, ವೆರಿ ಗುಡ್. ಅದೇ ತರ ಮಾತಾಡ್ಕೊ, ಏನಂದ್ರೆ ನಾವು ಫಸ್ಟ್ ಟೈಮ್ ನೋಡಿದಾಗ ಕನ್ಫ್ಯೂಸ್ ಆಗ್ತಾ ಇರುತ್ತಲ್ಲ, ಅದಕ್ಕಾಗಿ ಕನ್ನಡ ಕೂಡ ಕೊಟ್ಟಿದೀನಿ. ಅದನ್ನ ಕೂಡ ಓದಿ ಒಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ರಿಗೂ ಕೇಳೋಕ್ ಆಗಲ್ಲಲ್ಲ. ಅಲ್ಲ, ನಾವು ಅದು ಕಲ್ತಿದೀವ ಇಲ್ವಾ ಅಂತ ನಾವು ಅದು ತಿಳ್ಕೊಳಕ್ಕೋಸ್ಕರ ಹಾಗ್ ಮಾಡ್ತೀವಿ ಮೇಡಮ್. ಓದಿದ್ಮೇಲೆ ನೋಡ್ತೀವಿ ಕನ್ನಡದ್ದು ಕರೆಕ್ಟ್ ಇದೆಯಾ ಹೇಗೆ ಅಂತ ಕಲೆಕ್ಷನ್ ಮಾಡ್ಕೊಳ್ತೀವಿ ಮೇಡಮ್. ಅಷ್ಟೇ ಅಷ್ಟೇ, ಏನಿಲ್ಲ, ಒಂದ್ಸಲ ಎರಡ್ ಸಲ ಮಿಸ್ಟೇಕ್ ಆಗುತ್ತೆ, ಮಾತಿಗೆ ಮಿಸ್ಟೇಕ್ ಆಗಲ್ಲಲ್ಲ. ಇಲ್ಲ ಮೇಡಮ್, ಈಗ ಎಷ್ಟೇ ದೊಡ್ಡ ವರ್ಡ್ ಆದ್ರೂ ಲೀಲಾ ಓದ್ತಾ ಇದೀವಿ ಮೇಡಮ್ ನೀಟಾಗಿ. ಹೇಳ್ರಿ ಮಾ, ಇನ್ನ ಯಾರಿಗೆ ಏನಾದ್ರು ಡೌಟ್ ಇದ್ರೆ ಹೇಳ್ರಿ. ವರಲಕ್ಷ್ಮಿ ಅವ್ರು ಬಂದಿದಾರೋ? ಹಾ ಇದ್ದೀನಿ ಮ್ಯಾಮ್. ಹರ್ಷಿತಾ, ವರಲಕ್ಷ್ಮಿ ಮೇಡಮ್ ಮಾತಾಡೇ ಇಲ್ಲ. ನಾನು ಮಾತಾಡೋದು ನಿಮ್ಗೆ. ಹಾ ಹೇಳಿ ಮಾ. ನಂದು ಇದೇ ಡೌಟ್ ಇತ್ತು, ಸೇಮ್ ಡೌಟ್. ಶನ್ನಿತ್ತು, ಕ್ಲಿಯರ್ ಆಯ್ತು. ಶೋಭಾ ಕೇಳಿದ್ರೆ ನಾವು ಒಂದ್ಸಲ ಬಾಯಿಂದ ಉಚ್ಚರಿಸಿ ನೋಡಿದಾಗ ಆಟೋಮೆಟಿಕ್ ಅದು ಕೂಡ ನಮ್ಮ ಬಾಯಿ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ ಅಷ್ಟೇ, ಏನಿಲ್ಲ. ಓಕೆನಾ? ಅದೊಂದೇ ಡೌಟ್ ಮ್ಯಾಮ್ ನಮಗೂ. ಅದಕ್ಕಾಗಿ ಇವನ್ನ ಎಂಡಿಂಗ್ ವರ್ಡ್ಸ್ ಅಂತೇಳಿ ಸಪರೇಟ್ ಇದ್ದಿ, ಇವನ್ನೆಲ್ಲ ನಾವು ಬೈ ಹಾರ್ಟ್ ಮಾಡಿ ಕಲ್ತೇ ತೀರ್ಬೇಕಮ್ಮ. ಎಲ್ಲಾ ನಾವು ಪದ್ಧತಿಗಳ ಪ್ರಕಾರವಾಗಿ ಲಾಜಿಕ್ ಯೂಸ್ ಮಾಡಿ ಹೋಗ್ತೀವಿ ಅನ್ನೋದು ಕಷ್ಟ ಅಲ್ಲ ಇಂಗ್ಲಿಷ್ ನಲ್ಲಿ. ಹೌದು ಮೇಡಮ್. ಆತರ ಆದ್ರೆ ಈ ಎಂಡಿಂಗ್ ವರ್ಡ್ ಹೋದ್ಮೇಲೆ ಮೇಡಮ್ ನನಗೆ ಓದಕ್ಕೆ ಅಂದ್ರೆ ಫಸ್ಟ್ ಸುಮ್ನೆ 3 ವರ್ಡ್ ಓದ್ತಿದ್ರಲ್ಲ, ಇವಾಗ ಏನಾದ್ರೂ ಟಿವಿ ಅಲ್ಲಿ ಬರೋದು ಅಥವಾ ಬುಕ್ ಅದೆಲ್ಲ ಓದ್ತಿದ್ದೀನಿ ನಾನು. ಓದ್ತಾ ಇದ್ದೀರಾ? ಕುಡ್ಸಿ ಕುಡ್ಸಿ. ವೆರಿ ಗುಡ್. ಈ ಎಂಡಿಂಗ್ ವರ್ಡ್ಸ್ ಎಲ್ಲ ಆದ್ಮೇಲೆ ಒಂದು ಸ್ಟೋರಿ ಇಟ್ಕೊಳ್ಳಿ ಯಾವ್ದಾದ್ರು. ನಮ್ಗೆ ಸ್ಟೋರೀಸ್ ಇರ್ತಾವಲ್ವಾ, ಮೋರಲ್ ಸ್ಟೋರೀಸ್, ಅದನ್ನ ಓದೋದಕ್ಕೆ ಟ್ರೈ ಮಾಡ್ರಿ. ಇನ್ನೆಲ್ಲ ನಿಮ್ಗೆ ಕನ್ಫರ್ಮೇಶನ್ ಆಗ್ಬಿಡುತ್ತೆ. ಮತ್ತೆ ಎಂಡಿಂಗ್ ವರ್ಡ್ಸ್ ಓದ್ಮೇಲೆ ನನ್ಗೆ ಓದಕ್ ಈಸಿ ಆಗ್ತಿದೆ, ಅದಕ್ಕೆ ಮುಂಚೆ ಈಗ ಓದ್. ಓಕೆ ಓಕೆ. ನಾನ್ ಡಿಕ್ಟೇಟ್ ಮಾಡೋದು, ಅವ್ನ್ ಓದೋದು, ಆತರ ಮಾಡ್ತಾ ಇರ್ತೀನಿ. ಈ ತರ ಈ ವರ್ಡ್ಸ್ ಎಲ್ಲ ಇದು ಮಾಡ್ಬಿಟ್ಟು ನಾವ್ ಒಂದ್ಸಲ ಒಂದು ಅಂದ್ರೆ ಅದ್ರ ಅರ್ಥ ಗೊತ್ತಿಲ್ಲದ್ರು ಚಿಂತಿಲ್ಲ, ಈಗ ಬೇಡ, ಗ್ರಾಮರ್ ನಲ್ಲಿ ಹೋದ್ಮೇಲೆ ಅರ್ಥ ಗೊತ್ತಾಗುತ್ತೆ. ಜಸ್ಟ್ ರೈಟಿಂಗ್ ರೀಡಿಂಗ್ ಕಂಪ್ಲೀಟ್ ಬಂದಿದೆಯಾ ಇಲ್ವಾ ಕನ್ಫರ್ಮೇಶನ್ ಮಾಡ್ಕೋಬೇಕು ಅಂದ್ರೆ ಇದನ್ನೆಲ್ಲ ಕೂಡ್ಸಿದ್ಮೇಲೆ, ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಬುಕ್ ಟು, ಆಗ ನಾವೊಂದು ಸ್ಟೋರಿ ಏನಾದ್ರೂ ಓದಿದ್ರೆ ಆಗ ನಮಗೆ
ನಮ್ಗೆ ಅಂದ್ರೆ ತಿಳಿಯುತ್ತೆ ಆಗ್ಲೆ ನನಗೆ ಓದಕ್ ಬರ್ತಾ ಇದೆಯಾ ಇಲ್ವಾ ಅನ್ನೋದು ಕನ್ಫರ್ಮೇಶನ್ ಆಗುತ್ತೆ ಅಷ್ಟೇ, ಏನಿಲ್ಲ. ಓಕೆನಾ? ಓಕೆ. ಅಂದ್ರೆ ಈ ಬುಕ್ ಅಲ್ದಿರಾ ಬೇರೆ? ಹಾ, ನಾವ್ ಯಾವಾಗ್ಲೂ ಇದ್ರಲ್ಲೇ ನೋಡ್ಕೊಂತ ಇರಬಾರ್ದು, ಬೇರೆ ಟ್ರೈ ಮಾಡ್ತಾ ಇರ್ಬೇಕು. ನ್ಯೂಸ್ ಪೇಪರ್ ಆದ್ರೂ ಸರಿ, ಯಾವ್ದಾದ್ರು ಚಿಕ್ಕ ಮಕ್ಕಳ ಬುಕ್ಸ್ ಇರ್ತಾವಲ್ವಾ, ಮೋರಲ್ ಸ್ಟೋರೀಸ್ ಕೊಟ್ಟಿರ್ತಾರಲ್ಲ, ಅವ್ರನ್ನ ಅದ್ರಲ್ಲಿ ಹೆವಿ ವರ್ಡ್ಸ್ ಇರಲ್ಲ, ಆದ್ರೆ ಅದನ್ನ ಓದೋದು ಪ್ರಾಕ್ಟೀಸ್ ಮಾಡ್ಕೋ ಅಂತ ಮುಂದುವರೆದ್ರೆ ಚೆನ್ನಾಗಿರುತ್ತೆ, ಅಷ್ಟೇ, ಏನಿಲ್ಲ. ಓಕೆ, ಬರುತ್ತೆ ಮ್ಯಾಮ್ ನಿಜವಾಗ್ಲು. ಅಷ್ಟೇ, ಏನಿಲ್ಲ, ಪ್ರತಿಯೊಂದು ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದು ಮುಂದುವರೆದ್ರೆ ಸಾಕಷ್ಟು. ಹೇಳಿ ಮಾ, ಹರ್ಷಿತಾ ಅವ್ರು ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ ಮಾ, ಎಲ್ಲಿವರೆಗೆ ಇದು ಕೂಡ ನಿಮ್ದು ಕೂಡ ಇದೇನಾ ಡೌಟ್? ನೋ ಮ್ಯಾಮ್, ಬಟ್ 3 ವರ್ಡ್ಸ್ ಏನೋ ಮಿಸ್ಟೇಕ್ ಆಗಿತ್ತು ನಂದು ಟೆಸ್ಟ್ ಆದಾಗ. ಬಟ್ ಅಂದ್ರೆ ನಾನು ತುಂಬಾ ಪ್ರೊನೌನ್ಸ್ ಬಾಯಿಂದ ಉಚ್ಚಾರಣೆ ಮಾಡ್ತೀನಿ ಮ್ಯಾಮ್. ವೆರಿ ಗುಡ್. ಬಾಯಿಂದ ಉಚ್ಚಾರಣೆ ಮಾಡಿದ್ರೆ ಕರೆಕ್ಟ್ ಸ್ಪೆಲ್ಲಿಂಗ್ ಕಂಪಲ್ಸರಿ ಬರುತ್ತೆ ಮ್ಯಾಮ್. ಬಾಯಿಂದ ಉಚ್ಚಾರಣೆ ಮಾಡಿ ಮತ್ತೆ ಬರಿಬೇಕಾದ್ರು ಪದ 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 ರೈಟ್ ರೀಡ್ ಮಾಡ್ಕೊಂಡೆ ನಾನು ರೈಟ್ ಮಾಡ್ತೇನೆ. ಅದಕ್ಕೆ ನನಗೇನು ಅಷ್ಟು ಕನ್ಫ್ಯೂಷನ್ ಅನ್ಸಿಲ್ಲ. ಸ್ವಲ್ಪ ಹೊತ್ತಿ ಡಬಲ್ ಎಸ್ ಬಂದಿರೋತ್ರ ಸ್ವಲ್ಪ ಸೆಪರೇಟ್ ಮಾಡಿ ಉಚ್ಚರಿಸಿದಾಗ ಏನಾಗುತ್ತೆ ಅದರ ಸ್ಪೆಲ್ಲಿಂಗ್ ಒರಿಜಿನಲ್ ಸ್ಪೆಲ್ಲಿಂಗ್ ಒರಿಜಿನಲ್ ಸೌಂಡ್ ಕರೆಕ್ಟ್ ಆಗಿ ಬರುತ್ತೆ. ಮತ್ತೆ ಈ ಶನ್ ಅನ್ನೋದೆಲ್ಲ ಶನ್ ಆತರ ಎಲ್ಲ ಸ್ವಲ್ಪ ಈಸಿ ಅನಿಸ್ತು, ಪರವಾಗಿಲ್ಲ. ಅದೇ ಪಾಪ ಎಲ್ಲಾರು ಗ್ರೂಪ್ ಅಲ್ಲಿ ಇದು ನಾನ್ ನಿಮ್ಮಂತ್ರನೆ ತಿಳ್ಕೊಳ್ಳೋಣ ಅಂತ ಸುಮ್ನಿದ್ದೆ ಕೇಳಿಸ್ಕೊಳ್ಳೋಣ. ನಮ್ ಬಾಯಿಂದ ನಮ್ಗೆ ಎಲ್ಲ 90% ರೈಟಿಂಗ್ ರೀಡಿಂಗ್ ನಲ್ಲಿ ಕವರ್ ಮಾಡ್ಕೋಂತ ಬಂದು ಇದರ ಡಿಫ್ರೆಂಟ್ ಆಗಿರೋದು ನಾನು ಕನ್ಫರ್ಮ್ ಮಾಡ್ಕೋಬೇಕು, ಇದೇ ಬರಿಬೇಕಾ ಅನ್ನೋದ್ರಲ್ಲಿ ಸ್ವಲ್ಪ ನಾವು ಬಾಯಿಂದ ಉಚ್ಚರಿಸಿ ಪ್ರಾಕ್ಟೀಸ್ ಮಾಡ್ಬೇಕು. ಹೌದು ಮ್ಯಾಮ್, ಅಂದ್ರೆ ಇದು 4 ಇದು ತಗೊಂಡ್ವಿ ಮ್ಯಾಮ್, ಅವಾಗ ಕನ್ಫ್ಯೂಸ್ ಆಗುತ್ತೆ. ಬಟ್ ಅದನ್ನೇ ನಾವು ತುಂಬಾ ಸರಿ, ನಾನೇನ್ ಮಾಡಿದೆ ತುಂಬಾ ಸರಿ ಬರ್ದು ಬರ್ದು ಅದ್ರಲ್ಲಿ ಹೇಳೋದಕ್ಕೆ ಎಷ್ಟು ಸಾರಿ ಬರಿತೀನೋ ಅಷ್ಟು ಸಾರಿ ಹೇಳ್ಕೊಂಡು ನಾನು ಬರ್ದೆ. ಅಷ್ಟೇ ಅಷ್ಟೇ, ಏನಿಲ್ಲ, ನಮ್ಗೆ ರೈಟಿಂಗ್ ರೀಡಿಂಗ್ ಒಂದೇ ಕೈಯಲ್ಲಿ ಬಂದ್ಬಿಟ್ರೆ ಆದ್ಮೇಲೆ ಹೊಸ ಹೊಸ ವಾಕ್ಯಗಳು ಪದಗಳು ಈ ತರ ಎಲ್ಲ ಬರ್ತಾ ಇರುತ್ತಲ್ಲ, ಅದ್ರ ಅರ್ಥ ಕೂಡ ಗೊತ್ತಾಗುತ್ತಲ್ಲ ನಮ್ಗೆ. ಹೌದು ಮ್ಯಾಮ್, ಅದ್ರ ಅರ್ಥ ಗೊತ್ತಾದ್ಮೇಲೆ ಆಗ ಏನಾಗುತ್ತಂದ್ರೆ ಮೈಂಡ್ ನಲ್ಲಿ ಫಿಕ್ಸ್ ಆಗ್ಬಿಡುತ್ತೆ ಅದ್ರ ಸ್ಪೆಲ್ಲಿಂಗ್ ಇದು. ಎಸ್ ಮ್ಯಾಮ್. ಇಲ್ಲಿ ನೋಡಿ ಪರ್ಮನೆಂಟ್ ಅಂತ ಇದೆಯಲ್ಲ ಇಲ್ಲಿ, ಪರ್ಮನೆಂಟ್ ಅಂತಂದ್ರೆ ನಮ್ಗೆ ಅಲ್ಲಿ ಇಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ಅದ ಕಾರಣ ಏನಾಗುತ್ತೆ ಅದು ಈಸಿಯಾಗಿ ನೆನ್ಪು ಈಸಿಯಾಗಿ ಬಂದ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ. ಅಂದ್ರೆ ಪ್ರೊನೌನ್ಸಿಯೇಷನ್ ಲೈಕ್ ಬಂದ್ಬಿಡುತ್ತಲ್ವಾ ಮ್ಯಾಮ್, ಪರ್ಮನೆಂಟ್ ಸರಿ ಬಂದ್ಬಿಡುತ್ತೆ. ಆಗ್ಲೇ ರಿಸಲ್ಟ್ ನೋಡ್ತಾ ಇದ್ದೀರಿ ಕೂಡ, ನೀವು ಇದು ಮಾಡ್ತಾ ಇದ್ದೀರಿ. ಇವರು ಸವಿತಾ ಅವ್ರು ಕೂಡ ಅಷ್ಟೇ, ಇಷ್ಟಕ್ ಮುಂಚೆ ಈ ತರ ಹೇಳ್ತೀನಂತ ತಪ್ಪು ತಿಳ್ಕೋಬೇಡ್ರಿ, ಇಷ್ಟಕ್ ಮುಂಚೆ ಕೂಡ ಅಷ್ಟೇ ವಾಟ್ಸಪ್ ನಲ್ಲಿ ಚಾಟ್ ಮಾಡ್ತಾ ಇದ್ರಲ್ವಾ, ಜಸ್ಟ್ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ರು, ಓಕೆನಾ ಎಸ್ ಆರ್ ನೋ ಈ ತರ. ಆದ್ರೆ ಈ ಒಂದು ವಾರದಲ್ಲಿ ಚೆನ್ನಾಗಿ ಚಾಟ್ ಮಾಡ್ತಾ ಇದಾರೆ ಅವರು, ಏನ್ ಬೇಕು ಅವ್ರಿಗೆ ಅದರ ಇಂಗ್ಲಿಷ್ ನಲ್ಲಿ ಹೇಳಿ ಇದು ಮಾಡ್ತಾ ಇದಾರೆ, ಅದು ನನಗೆ ಖುಷಿ ಆಯ್ತಮ್ಮ. ಇದು ಅವ್ರಿಲ್ಲ ನೋಡು ಹೋಗ್ಬಿಟ್ರ ಅವರು, ಇಲ್ಲ ಈ ಮಧ್ಯೆ ಕಾಲ ನಾನು ನಮ್ಮ ಮನೇಲಿ ಕೂಡ ಹೇಳ್ಕೊಂಡೆ ನಾನು, ಏನಂದ್ರೆ ಈ ಮಾತಾಡ್ತಾ ಇರ್ತಾರಲ್ಲ ಅವಾಗ ಸ್ವಲ್ಪ ಸ್ವಲ್ಪ ಕನ್ನಡ ಮಿಕ್ಸಿಂಗ್ ಮಾಡಿ ಆ ತರ ಮೆಸೇಜ್ ಮಾಡ್ತಾ ಇದ್ರು. ಈಗ ಹಂಗೇನಿಲ್ಲ, ಈ ಒಂದ್ ವಾರದಲ್ಲಿ ನೋಡ್ತಾ ಇದೀನಲ್ಲ ಅದ್ರಲ್ಲಿ ಏನಿಲ್ಲ, ಎಲ್ಲ ಪ್ಯೂರ್ ಇಂಗ್ಲಿಷ್ ನಲ್ಲೇ ಟೈಪ್ ಮಾಡ್ತಾ ಇದಾರೆ. ಇನ್ನ ಇವರು ರೀಡಿಂಗ್ ಪದ್ಧತಿಯಲ್ಲೇ ಇಂಗ್ಲಿಷ್ ಮಾತಾಡ್ತಾ ಇದಾರೆ ಇವರು, ಇನ್ನ ಇಂಗ್ಲಿಷ್ ಹೋದ್ರೆ ಇನ್ನಷ್ಟು ಚೆನ್ನಾಗಿ ಇದು ಮಾಡ್ತಾರ ಅಂತ ನನ್ಗೆ ತುಂಬಾ ಖುಷಿ ಆಯ್ತು, ಹೇಳ್ಕೋಬೇಕು ನಾನು ಕಂಪಲ್ಸರಿ. ಹೌದು ಮ್ಯಾಮ್, ಹೌದು ಮ್ಯಾಮ್, ಅದು ಅಂದ್ರೆ ಈ ಫಸ್ಟ್ ಇದಕ್ಕೆ ಮೂವ್ ಆದಾಗ ತುಂಬಾ ಭಯ ಬಿದ್ದೆ ಮ್ಯಾಮ್. ಬಟ್ ಆಕ್ಚುಲಿ ಹೇಳ್ಬೇಕಾರೆ ಹೆಂಗ್ ಇಷ್ಟಿಷ್ಟ್ ದೊಡ್ಡ ವರ್ಡ್ಸ್ ಇದೆಯಲ್ಲ ನಾನ್ ಬರೀತೀನ ಅಂತಂದು ಅಂದ್ಕೊಂಡಳು. ಈಗ ನಾನು ಒಂದ್ ಹಾಫ್ ಅನ್ ಅವರ್ ಟೈಮ್ ಕೊಟ್ರೆ ಸಾಕು ನನಗೆ, 25 ವರ್ಡ್ಸ್ ನಾನು ಆರಾಮಾಗಿ ಬರ್ಬಿಡ್ತೀನಿ. ಇನ್ನೊಂದಮ್ಮ, ಎಷ್ಟು ಒಳ್ಳೆ ಮೆಟೀರಿಯಲ್ ಇದ್ರು ಕೂಡ ನಮ್ ಕೈಯಲ್ಲಿ, ಪಕ್ಕದಲ್ಲಿ ಇಟ್ರೆ ಬರೋಲ್ಲಮ್ಮ ಅಷ್ಟೇ. ನಾವು ಕೊಡ್ಬೇಕು ಅದಕ್ಕೆ ವರ್ಕ್, ನಾವು ಕೂಡ ಕಂಪಲ್ಸರಿ ಕಷ್ಟಪಟ್ಟು ಮುಂದುವರಿಬೇಕು. ಅದ್ ಎಷ್ಟು ಕಷ್ಟ ಆದ್ರೂ ಚಿಂತಿಲ್ಲ, ತಿಳ್ಕೊಂಡು ಮುಂದುವರಿತಾ ಇರ್ಬೇಕು, ಅಲ್ಲಿಗೆ ನಿಲ್ಸಬಾರ್ದು.
ಮತ್ತೆ ಇನ್ನೊಂದ್ ಏನ್ ಮಾಡ್ತಿದ್ದೆ ಗೊತ್ತಾ ಮ್ಯಾಮ್, ಇಂಗ್ಲಿಷ್ ಅಲ್ಲಿ ನೋಡ್ಕೊಂಡೆ ಒಂದ್ 5-5 ಸರಿ ಬರಿತಿದ್ವಿ, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಬಟ್ ಈಗ ನಾನು ಇಂಗ್ಲಿಷ್ ಕ್ಲೋಸ್ ಮಾಡ್ತೀನಿ, ಕನ್ನಡದಲ್ಲಿ ನೋಡ್ಕೊಂಡು ಬರ್ದ್ಬಿಡ್ತೀನಿ ಅಷ್ಟೇ ಅಷ್ಟೇ. ಆಮೇಲೆ ಇಂಗ್ಲಿಷ್ ಟೆಸ್ಟ್ ಮಾಡಿದ್ರೆ ಎಲ್ಲೋ ಒಂದೊಂದ್ ಚೂರ್ ಚೂರ್ ಮಿಸ್ಟೇಕ್ ಆಗಿರುತ್ತೆ, ಆಮೇಲೆ ಸಿ ಯು ಇದು ಕಾ ಅನ್ನೋದು ಸ್ವಲ್ಪ ಒಂದೊಂದೊಂದ್ ಮಿಸ್ಟೇಕ್ ಆಗಿರುತ್ತೆ, ಅದು ಕೂಡ ಇರೇಸ್ ಆಗ್ಬಿಡುತ್ತೆ ಇನ್ನ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದ್ರೆ ಮುಂದೆ. ಅದು ಕೂಡ ಏನಂದ್ರೆ ನಮ್ಗೆ ಇಂಗ್ಲಿಷ್ ಅಂದ್ರೆ ಭಯ ಅನ್ನೋದು ಎಲ್ಲಿ ಹುಟ್ಟದ ಅಂದ್ರೆ ಈ ರೈಟಿಂಗ್ ರೀಡಿಂಗ್ ನಲ್ಲೇ, ಓದೋದು ಬರೆಯೋದು ಬರ್ಲಿಲ್ದಾಗ ಅದ್ರ ಅರ್ಥ ತಿಳ್ಕೊಳ್ಳೋದಕ್ಕೆ ಅಸಲ್ ಮುಂದೆ ಹೋಗಲ್ಲ. ಹೌದು ಹೌದು, ಓದೋದು ಬರೆಯೋದು ಕಂಪಲ್ಸರಿ ಚೆನ್ನಾಗಿ ಬಂದಿದೆ ಅನ್ಕೊಳ್ಳಿ, ಅರ್ಥ ತಿಳ್ಕೊಳ್ಳೋದು ಆಟೋಮೆಟಿಕ್ ಆಗಿ ತಿಳ್ಕೊಂಡ್ಬಿಡ್ತೀವಿ ನಾವು. ಹೌದು ಮ್ಯಾಮ್, ಹೌದು ಅದಕ್ಕೆ ಆತರ ಮಾಡಿದ್ ಮ್ಯಾಮ್ ಅದಕ್ಕೆ ಈಸಿ ಅನಿಸ್ತದೆ. ಬಟ್ ಈಗ ಒಂದು 1 hour 2 hour ಒಂದೂವರೆ ಕುತ್ಕೊಂಡ್ರು 3.5 ವರೆಗೂ ಕಲಿತಿದ್ವಿ, ಈಗ ಒಂದ್ 1/2 hour ಕಲ್ತು ಬಿಟ್ಟು ಫಿನಿಶ್ ಮಾಡ್ತೀನಿ ಮ್ಯಾಮ್. ವೆರಿ ಗುಡ್, ಅದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಖುಷಿ ಆಗ್ತೀನಿ ಮ್ಯಾಮ್. ಎಲ್ಲಾರು ಈಗ ಬಂದಿರೋರ್ಗೆಲ್ಲಾನು ಆರಾಮಾಗಿ ಕಲಿಬಹುದು ಅಂತ ಒಂದ್ ಧೈರ್ಯ. ಓಕೆ, ಅದೇ ಸವಿತಾ ಅವರು ನನ್ಗೆ ಚಾಟ್ ಮಾಡಿದ್ದಕ್ಕ ತುಂಬಾ ಖುಷಿ ಆಯ್ತು. ಇಷ್ಟಕ್ ಮುಂಚೆ ಯಾವ ತರ ಈಗ ಯಾವ ತರ ಹೇಳಿ ಮಾಮ ಮೇಡಮ್ ಮಾತಾಡಿ. ಹೌದು ಮ್ಯಾಮ್, ಸವಿತಾ ಬಂದಿದ್ರ ಮ್ಯಾಮ್? ಹಾ ಬಂದಿದ್ದಾರೆ, ಮತ್ತೆ ಬಂದ್ರು. ನೆಟ್ವರ್ಕ್ ಹೋಗ್ತಿದೆ ಮೇಡಮ್. ಹೌದೌದು, ಅದೇ ನೀವು ಚಾಟ್ ಮಾಡಿ ಮೊನ್ನೆ ಮಾತಾಡಿದ್ರಲ್ಲ ವಾಟ್ಸಪ್ ನಲ್ಲಿ, ಕರೆಕ್ಟ್ ಆಗಿ ಅದು ಬೇಕು ಮೇಡಮ್ ಇದು ಬೇಕು ಮೇಡಮ್ ಅಂತೇಳಿ ಮಾತಾಡ್ತಾ ಇದ್ರಲ್ಲ, ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದಂತೆ ಕರೆಕ್ಟ್ ಆಗಿ ಬರ್ದು ಮೆಸೇಜ್ ಮಾಡ್ತಾ ಇದ್ರಲ್ಲ, ತುಂಬಾ ಖುಷಿ ಆಯ್ತಾ ಅಂತ ಹೇಳ್ತಾ ಇದ್ರು ಅವ್ರಿಗೆ. ಅವ್ರಿಗೆ ನೆಟ್ ಪ್ರಾಬ್ಲಮ್ ಅನ್ಮತ್ತು, ಸೊ ವಾಯ್ಸ್ ಹೋಗಿದ್ದಂಗಿದೆ ಅವ್ರಿಗೆ, ಮೈಕ್ ಬರ್ತಾ ಇಲ್ಲ. ಓಕೆ ಮಾ, ಇನ್ನ ಯಾರಾದ್ರೂ ಡೌಟ್ ಇದ್ರೆ ಕೇಳ್ರಿ. ಎಲ್ರೂ ಕ್ಲಾಸ್ಗೆ ಅಟೆಂಡ್ ಆಗಿದ್ದಕ್ಕೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮ್ಯಾಮ್ ಒಂದ್ ಡೌಟ್ಸ್ ಮ್ಯಾಮ್, ಇದು ಫುಲ್ ನೇಮ್ ಎಲ್ಲ ನಾವ್ ಕಲ್ತ ಮೇಲೆ ಮತ್ತೆ ನೋಡೋದ, ಅದು ಇನ್ನೊಂದ್ಸಲ ಹೇಳಿ ಮ್ಯಾಮ್, ನನ್ಗ ನೋಡ್ಲಿಲ್ಲ ಅದು. ಅರ್ಥ ಆಗ್ಲಿಲ್ಲ ಮಾ, ಹೇಳಮ್ಮ. ಅದೇ ಮ್ಯಾಮ್, ಇವಾಗ ನಾನು ಕಾಗ್ ನೇಮ್ ಕಲ್ತಿದೀನಲ್ಲ ಮ್ಯಾಮ್, ಮತ್ತೆ ಅದು ಫಸ್ಟ್ ಇಂದ ನೋಡಕ್ಕೆ ಅದ್ ಯಾವ ತರ ಬಾಕ್ಸ್ ಓಪನ್ ಮಾಡ್ಬೋದು? ಏನಿಲ್ಲ, ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ತರ ನಮ್ಮ ವೆಬ್ಸೈಟ್ ಬರುತ್ತಲ್ವಾ. ಇವಾಗ ಫಸ್ಟ್ ಬುಕ್ ನಂಬರ್ 1 ಕಲಿಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಬರ್ತೀರಿ ಒಳಗಡೆ, ಪಾರ್ಟ್ 1 ಕ್ಲಿಕ್ ಮಾಡ್ತೀರಿ, ಅದೆಲ್ಲ ಆದ್ಮೇಲೆ ಮತ್ತೆ ಕ್ಲಾಸ್ ಎಲ್ಲ ನೋಡ್ತೀರಿ. ನೋಡಿದ್ಮೇಲೆ ಮತ್ತೆ ಬ್ಯಾಕ್ ಬರ್ಬೇಕು. ಮೊಬೈಲ್ ನಲ್ಲಿ ಬ್ಯಾಕ್ ಬರೋದು ಆಪ್ಷನ್ ಇರುತ್ತಲ್ಲ, ಬ್ಯಾಕ್ ಬಂದು ಮತ್ತೆ ಪಾರ್ಟ್ 2 ಕ್ಲಿಕ್ ಮಾಡ್ಬೇಕು. ಅದ್ ಗೊತ್ತು ಮ್ಯಾಮ್, ಅದ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಇವಾಗ ಫುಲ್ ನೇಮ್ ಬರುತ್ತಲ್ಲ, ಇವಾಗ ಹೇಳ್ಕೊಡ್ತಿದ್ರಲ್ಲ ಮ್ಯಾಮ್ ಆ ತರಮ್ಮ. ನೇಮ್ ಬರೆಯೋದಾ? ಅದೇ ಮ್ಯಾಮ್, ಫುಲ್ ನೇಮ್ಸ್ ಇವಾಗ ಬಂತಲ್ಲ ಮ್ಯಾಮ್. ಅದಾ, ಓಕೆ. ಪುಸ್ತಕ ಓಪನ್ ಮಾಡ್ಬೇಕು. ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರೈಟಿಂಗ್ ಇಂಗ್ಲಿಷ್ ಬುಕ್ 1 ಅಂತೇಳಿ. ಓಕೆ ಮ್ಯಾಮ್, ಅಲ್ಲಿ ಫೋಟೋ ಒಂದು ಫೋಟೋ ಇರುತ್ತೆ, ಅಲ್ಲಿ ಪಾರ್ಟ್ಸ್ ಪಾರ್ಟ್ ವೈಸ್ ಆಗಿದೆಯಲ್ಲ ಇಲ್ಲಿ ಮೇಲೆ, ಈ ಫೋಟೋನ ಕ್ಲಿಕ್ ಮಾಡ್ಬೇಕು. ಓಕೆ ಓಕೆ, ಬುಕ್ ಓಪನ್ ಆಗುತ್ತೆ ಇದ್ರಲ್ಲಿ ನೋಡಿ. ಓಕೆ ಮ್ಯಾಮ್, ಕೆಳಗಡೆ ಲಾಸ್ಟ್ ಇದೆಲ್ಲ ಪದ್ಧತಿಗಳು, ಹೆಸರು ಯಾವ ತರ ಬರಿಬೇಕು ಅನ್ನೋದೆಲ್ಲ ಪದ್ಧತಿಗಳು, ಇವೆಲ್ಲ ಕಲ್ತ ಮೇಲೆ ಆದ್ಮೇಲೆ ಲಾಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಓಕೆ ಮ್ಯಾಮ್, ಎರಡು ಅಕ್ಷರದ ಹೆಸರು, ಮೂರು ಅಕ್ಷರ, ನಾಲ್ಕು ಅಕ್ಷರ, ಓಕೆ ಮ್ಯಾಮ್, ಈ ತರ ಎಲ್ಲ ಸೊನ್ನೆಗಳ ಪದ್ಧತಿ. ಮತ್ತೆ ಆದ್ಮೇಲೆ ಇಲ್ಲಿ ಸ್ವಲ್ಪ ಹೆಸರುಗಳು ಇರ್ತಾವ, ಲಾಸ್ಟ್ ಎಲ್ಲ ಪದ್ಧತಿಗಳೆಲ್ಲ ಕಲ್ತ ಮೇಲೆ, ಒತ್ತಕ್ಷರಗಳ ಪದ್ಧತಿ ಎಲ್ಲ ಕಲ್ತ ಮೇಲೆ ಎಲ್ಲ ಮಿಕ್ಸಿಂಗ್ ಹೆಸರುಗಳು ಬರ್ತಾವ, ಎಲ್ಲ ಮಿಕ್ಸ್ ಒತ್ತಕ್ಷರಗಳ ಕೂಡಿ ಬಂದಿರುತ್ತೆ. ಸೊನ್ನೆಗಳ ಪದ್ಧತಿ ಇದೆ, ಅಕ್ಷರಗಳ ಪದ್ಧತಿ ಎಲ್ಲ ಇರುತ್ತೆ ಇದ್ರಲ್ಲಿ. ಓಕೆ, ಲಾಸ್ಟ್ ಎಲ್ಲ ಈ ಪೇಪರ್ಸ್ ಎಲ್ಲ ಅದ್ರಲ್ಲಿ ಬರೀ ಹೆಸರುಗಳೇ ಇರ್ತಾವೆ. ಏನ್ ಮಾಡ್ಬೇಕು ಅಂದ್ರೆ, ಈ ಇಂಗ್ಲಿಷ್ ಎಲ್ಲ ಪಕ್ಕದಲ್ಲಿ ಇಟ್ಕೊಂಡು ಈ ಕನ್ನಡ ಒಂದೇ ಒಂದ್ ಪೇಪರ್ ನಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಬಿಟ್ರೆ ಆಗ ಕರೆಕ್ಷನ್ ಮಾಡ್ಕೊಂಡ್ರು ಸರಿ ಹೋಗುತ್ತೆ, ಇಲ್ಲ ಫೋಟೋ ವಾಟ್ಸ್ಆಪ್ ನಲ್ಲಿ ನನಗೆ ಸ್ಕ್ರೀನ್ ಶಾಟ್ ಹಾಕಿದ್ರು ಕೂಡ ಸರಿ ಹೋಗುತ್ತೆ, ಏನಿಲ್ಲ. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ಸ್. ಓಕೆ, ಇನ್ ಯಾರಮ್ಮ, ಯಾರಿಗಾದ್ರೂ ಡೌಟ್ ಇದ್ರೆ ಕೇಳ್ರಿಮ್ಮ.